ಬಟ್ ಆದ್ರೆ ಇರಲಿ ಫೈನ್ ನಾವು ರಿಸಲ್ಟ್ ಅನ್ನ ಗಮನಿಸಲೇಬೇಕಾಗುತ್ತೆ ಲೋಕಸಭೆ ಮತದಾನೋತ್ತರ ಸಮೀಕ್ಷೆ ಪೋಲ್ ಸ್ಟಾರ್ ಸಮೀಕ್ಷೆ ಪ್ರಕಾರ ಕರ್ನಾಟಕದಲ್ಲಿ ಬರುವಂತಹ ರಿಸಲ್ಟ್ ಕಾಂಗ್ರೆಸ್ ಬಿಜೆಪಿ ಹದಿನೆಂಟು ಜೆ ಡಿ ಎಸ್ ಎರಡು ಇದು ಇಪ್ಪತ್ತೆಂಟರಲ್ಲಿ ಔಟ್ ಆಫ್ ಟ್ವೆಂಟಿ ಏಟ್ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನ ಬರುತ್ತೆ ಅನ್ನುವಂತಹ ರಿಸಲ್ಟ್ ಈಗ ಜಸ್ಟ್ ಬಂದಿರುವಂತಹ ಪೋಲ್ ಸ್ಟಾರ್ ರಿಸಲ್ಟ್ ಅನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ರಿಸಲ್ಟ್ ಒಂದು ಸಮೀಕ್ಷೆ ಹಿಂಗೆ ಕೊಟ್ಟಿದೆ ಅಂದ ತಕ್ಷಣ ಎಲ್ಲಾ ಸಮೀಕ್ಷೆಗಳು ಹಿಂಗೆ ಆಗಬೇಕು ಅಂತಿಲ್ಲ ಅಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ ಶಶಿಕಾಂತ್ ಅವ್ರು ಏನ್ ಹೇಳ್ತೀರಿ ಇಲ್ಲ ಈಗ ಇಲ್ಲಿವರೆಗೂ ಸಹಿತ ನೀವು ಎರಡು ಸಾವಿರದ ಹತ್ತೊಂಬತ್ತರ ನೋಡಿದ್ರು ಈ ಕರಾರುವಕ್ಕಾಗಿ ಯಾರಿಗೂ ಸಹಿತ ಕೊಡೋಕ್ಕಾಗೋದಿಲ್ಲ ಅವ್ರ ಗಾಳಿ ಯಾವ ಕಡೆ ಬೀಸುತ್ತೆ ಅನ್ನುವ ಒಂದು ಅಂದಾಜನ್ನು ಹಿಡ್ಕೊಂಡ್ಬಿಟ್ಟು ರಿಸಲ್ಟ್ಗಳನ್ನು ಅಥವಾ ಎಕ್ಸಿಟ್ ಫೋಲನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ ಅದು ಕರ್ನಾಟಕದಲ್ಲಿ ನಾನು ಇವತ್ತು ಸಹಿತ ಹೇಳ್ತಾ ಇದ್ದೀನಿ ಈ ಪೋಲ್ ಸ್ಟಾರ್ ಯಾಕೆ ನಮ್ಮ ನಾವು ಸಹಿತ ಬೇರೆ ರೀತಿಯಾಗಿ ಅಧ್ಯಯನ ಮಾಡಿದ್ರಿಂದ ಈ ಪೋಲ್ ಸ್ಟಾರ್ ರಿಸಲ್ಟು ಹಂಡ್ರೆಡ್ ಪರ್ಸೆಂಟು ಫೇಕು ಇದು ಸಾಧ್ಯವೂ ಇಲ್ಲ ಈ ಸರ್ತಿ ಯಾವುದೇ ಕಾರಣಕ್ಕೂ ಸಹಿತ ಬಿಜೆಪಿ ಹದಿನೆಂಟು ಸೀಟ್ಗಳನ್ನು ಕರ್ನಾಟಕದ ಮಟ್ಟ ಯಾಕಂದ್ರೆ ಇಲ್ಲಿ ಇದ್ದು ಇಲ್ಲಿರುವ ಎಲ್ಲವನ್ನು ನಾವು ಗಮನಿಸಿದ್ದರಿಂದ ಹೇಳಿದ ಹದಿನೆಂಟನೇ ಸೀಟು ಮಾಡಲಿಕ್ಕೆ ಸಾಧ್ಯತೆಗಳಿಲ್ಲ ದಿಸ್ ಇಸ್ ಅ ಮ್ಯಾನುಪ್ಲಿಕೇಶನ್ ಮತ್ತು ಜನರನ್ನ ದಿಕ್ ತಪ್ಪಿಸ್ತಕ್ಕಂಥದ್ದು ಮತ್ತು ಇವತ್ತು ಜನ ಜನರನ್ನ ಜನರಿಗೆ ಹೇಳೋ ಕೇಳಿ ತಪ್ಪು ಮಾಹಿತಿ ಕೊಡುವುದು ಸಹಿತ ದಿಕ್ಕು ತಪ್ಪಿಸೋದೆ ತಪ್ಪಾದ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಆದ್ದರಿಂದ ಯಾವುದೇ ಕಾರಣ ಸೆವೆಂಟೀನ್ ಸಿ ಪ್ರಕಾರ ಪ್ರತಿಯೊಂದು ಬೂತ್ ಲೆಕ್ಕಾಚಾರವಾಗಿ ಒಂದು ಮಾಹಿತಿಯನ್ನ ಸರ್ಕಾರ ಎಲೆಕ್ಷನ್ ಕಮಿಷನ್ ಹೊರ ಹಾಕ್ಬೇಕಾಗಿತ್ತು ಆದ್ರೆ ಹತ್ತು ದಿನದಿಂದ ಹನ್ನೆರಡು ದಿನದವರೆಗೂ ಇದನ್ನ ಹೊರಗಾಕ್ಲಿಲ್ಲ ಕೊನೆಗೆ ಸುಪ್ರೀಂ ಕೋರ್ಟ್ ಮೊರೆ ಹೋದಾಗ ಆಗ ಒಂದು ಅಂಕಿಅಂಶವನ್ನ ಕೊಡ್ತಾರೆ ಆ ಅಂಕಿ ಅಂಶ ಒಂದು ಕೋಟಿ ಒಂದು ಕೋಟಿ ಏಳು ಲಕ್ಷ ವ್ಯತ್ಯಾಸ ಕಂಡು ಬರುತ್ತೆ ಒಂದು ಕೋಟಿ ಏಳು ಲಕ್ಷ ಬೂತ್ ಮಟ್ಟದಲ್ಲಿ ನಿಮ್ಮ ಮತಗಳಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ ಅಂದ್ರೆ

ಆರೋಪ ಪ್ರತ್ಯಾರೋಪ ಬೇಡ ಯಾರ್ಕ್ ಅನ್ನೋ ಮತದಾನೋತ್ತರ ಸಮೀಕ್ಷೆ ಬಹಿರಂಗ ಆಗಿದೆ ಇದೀಗ ಅದರ ರಿಸಲ್ಟ್ ನಿಮ್ಮ ಮುಂದೆ ಎನ್ ಡಿ ಎ ಮುನ್ನೂರ ಐವತ್ತೊಂಬತ್ತು ಸ್ಥಾನಗಳನ್ನ ಗಳಿಸುತ್ತೆ ಐ ಎನ್ ಡಿ ಐ ಎ ನೂರ ಐವತ್ನಾಲ್ಕು ಸ್ಥಾನ ಅದರ್ಸ್ ಮೂವತ್ತು ಸ್ಥಾನಗಳನ್ನ ಗೆಲ್ತಾರೆ ಅನ್ನೋ ರಿಸಲ್ಟ್ ಅನ್ನ ಪಿ ಮಾರ್ಕ್ ಪಿ ಮಾರ್ಕ್ ಅನ್ನೋ ಸಂಸ್ಥೆ ಇದನ್ನ ಹೊರಗೆಡವಿದೆ ಸೊ ಈಗ ನಾವು ಗಮನಿಸ್ತಾ ಇದ್ದೀವಿ ಪಿ ಮಾರ್ಕ್ ಚುನಾವಣೋತ್ತರ ಸಮೀಕ್ಷೆಯ ಪ್ರಕಾರ ಎನ್ ಡಿ ಎ ಮುನ್ನೂರ ಐವತ್ತೊಂಬತ್ತು ಐ ಎನ್ ಡಿ ಐ ಎಲ್ಕು ಅದರ್ಸ್ ಮೂವತ್ತು ಸೊ ಇದು ಬಂದಂತಹ ಸದ್ಯದ ಐನೂರ ನಲವತ್ತು ಮೂರು ಕ್ಷೇತ್ರಗಳ ಪೈಕಿ ರಿಸಲ್ಟ್ ಪಿ ಮಾರ್ಕ್ ಮತದಾನ ಸಮೀಕ್ಷಾ ರಿಸಲ್ಟ್ ಪದ್ಮಾವತಿ ಅವ್ರು ಮೇಡಮ್ ಇದು ನೋಡ್ತಾ ಇದ್ರೆ ಈ ರಿಸಲ್ಟ್ ನಮಗೆ ಆಚೆ ಈಚೆ ಒಂದು ಹತ್ತಿಪ್ಪತ್ತು ಜಾಸ್ತಿ ಆಗ್ಬೋದು ಅಂತ ಹೇಳ್ತೀನಿ ಏನು ನಾವು ನಾನೂರು ಎಕ್ಸಿಟ್ ಪೋಲ್ ನಾವು ಇಟ್ಕೊಂಡಿದೀವಿ ಈ ಸರಿ ಡಿಬಾರ್ ಹಾಂ ಚಾರ್ ಸೋಪಾ ಚಾರ್ ಸೋಪಾ ನಾನೂರು ಇಟ್ಕೊಂಡಿದೀವಿ ಅದ್ರಲ್ಲಿ ಕಡಿಮೆ ಬರುತ್ತೆ ಎರಡಲ್ಲ ಹತ್ತು ಜಾಸ್ತಿ ಆಗ್ಬೋದು ಹತ್ತು ಕಮ್ಮಿ ಆಗ್ಬೋದು ಅಷ್ಟೇ ಬಿಟ್ರೆ ಈ ನಾನು ಅಂದ್ಕೊಂಡಿರೋದು ಈ ಸರಿ ನಾನೂರು ನಾವು ರೀಚ್ ಆಗ್ತೀವಿ ನಮ್ಮ ಎನ್ ಡಿ ಎ ನಾನು ರೀಚ್ ಆಗ್ತೀವಿ ಓಕೆ ಫೈನ್ ಎಸ್ ಭವ್ಯಗೌಡ ಪೋಲ್ ಸ್ಟಾರ್ ಬಗ್ಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ ಫಸ್ಟು ಏನಂದರೆ ಈ ಗ್ಯಾರಂಟಿ ಸರ್ಕಾರ ಇರೋದ್ರಿಂದ ಇವರು ಏನೇ ಹೇಳಿರ್ಬೋದು ಗ್ಯಾರಂಟಿಗಳ ಬಗ್ಗೆ ಇವರು ಅವರ ಕಲ್ಪನೆಯಲ್ಲಿ ಮಾತನಾಡಿದ್ದಾರೆ ನೀವು ಕೊಟ್ಟಿರುವಂಥ ಗ್ಯಾರಂಟಿಗಳಿಂದ ಸರ್ಕಾರ ದಿವಾಳಿಯಾಗಿದೆ ಅಂತ ಎಲ್ಲ ಮಾತುಗಳೆಲ್ಲ ಬಂದಿದ್ದಾವೆ ಆದರೆ ಒಂದೇನಂದರೆ ಜನರು ಇದನ್ನು ಈ ಗ್ಯಾರಂಟಿಗಳನ್ನು ಪ್ರಯೋಗವನ್ನು ಪಡೆದುಕೊಂಡಿರೋರು ಪ್ರಯೋಜನವನ್ನು ಪಡೆದುಕೊಂಡಿರೋರು ಅವರು ಮತಗಟ್ಟೆಗೆ ಹೋದಂತ ಅವರು ಈ ಒಂದು ಪೋಲ್ ಸ್ಟಾರ್ ಏನು ಬಿಜೆಪಿ ಹದಿನೆಂಟು ಸೀಟ್ ಅಂತ ತೋರಿಸ್ತಾ ಇದ್ರಲ್ಲ ಇದು ಶುದ್ಧ ಸುಳ್ಳು ಅಂತ ಹೇಳ್ಬೋದು ಗ್ಯಾರಂಟಿ ಗಳನ್ನ ಸ್ಕೀಮ್ಗಳನ್ನ ತಗೊಂಡ್ ಬಂದಿರೋದ್ರಿಂದ ಸರ್ಕಾರ ಇದು ಇದು ಪೋಲ್ ಸ್ಟಾರ್ ಪರಿಕಲ್ಪನೆ ಏನಿದೆ ಅದು ತಪ್ಪಿದೆ ಇನ್ನೊಂದು ಪಿ ಮಾರ್ಕ್ ಎನ್ ಡಿ ಎ ಮುನ್ನೂರ ಐವತ್ತೊಂಬತ್ತು ಅನ್ನೋದು ಶುದ್ಧ ಸುಳ್ಳು ಯಾಕಂದ್ರೆ ಈಗಾಗಲೇ ನೀವು ಈ ನೆಕ್ಸ್ಟು ಲಾಸ್ಟ್ ಫೇಸ್ ಎಲೆಕ್ಷನ್ ನಡೆಯೋದಕ್ಕಿಂತ ಮುಂಚೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಕೇಸ್ ಕೂಡ ಖುಲಾಸೆಗೊಳಿಸ್ತು ಇವಾಗ ಈ ಒಂದು ಸಂದರ್ಭದಲ್ಲಿ ಸುಮಾರು ಜನ ಯಾರ್ಯಾರು ಏನು ಎನ್ ಡಿ ಎ ಅಥವಾ ಬಿ ಜೆ ಪಿ ಜೊತೆ ಅಲೈನ್ ಆಗಿದ್ರು ಅವ್ರಿಗೂ ಕೂಡ ಒಂದು ಪ್ರಶ್ನೆ ಕಾಡಿತ್ತು ಇವರು ತಗೊಳ್ಳೋ ಎಲ್ಲ ಇಂತಹ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಸಮರ್ಥರ ಅನ್ನೋದು ಒಂದು ಅವ್ರಿಗೆ ಪ್ರಶ್ನೆ ಮೂಡಿತ್ತು ಆ ಒಂದು ಕೂಡ ಅದು ಆ ವಿಚಾರ ಕೂಡ ಮತಗಟ್ಟೆಗಳಲ್ಲಿ ಅವ್ರಿಗೆ ಮಾತಾಡ್ತೀನಿ ನನ್ನ ಜೊತೆಗೆ ರಾಜಕೀಯ ವಿಶ್ಲೇಷಕರಾದಂತಹ ಧರಣೇಶ್ ಕೆರೆ ಅದು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಸರ್ ನಮಸ್ಕಾರ ನೋಡ್ತಾ ಇದ್ದೀವಿ ಈಗಾಗಲೇ ಬೇರೆ ಬೇರೆ ರಿಸಲ್ಟನ್ನು ಗಮನಿಸ್ತಾ ಇದ್ದೀವಿ ಒಂದು ಕ್ಯೂಮಾರ್ಕ್ ಬಂದಿದೆ ಮ್ಯಾಟ್ರೈಸ್ ಬಂದಿದೆ ಕರ್ನಾಟಕದಲ್ಲಿ ಪೋಲ್ ಸ್ಟಾರ್ ರಿಸಲ್ಟ್ ಬಂದಿದೆ ಸೊ ಇದು ಎಲ್ಲವೂ ಕೂಡ ಬಹುತೇಕ ಬಿ ಜೆ ಪಿ ಲೀಡಿಂಗಲ್ಲಿ ಇದೆ ಅನ್ನೋದನ್ನೇ ಹೇಳ್ತಾ ಇದೆ ಸೊ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಸಮೀಕ್ಷೆಯ ಒಂದು ರಿಸಲ್ಟ್ ಬ ನೋಡಿದಾಗ ಸೊ ರಿಸಲ್ಟ್ ಫೈನಲ್ ರಿಸಲ್ಟ್ ಅಜ್ಜಜಜ್ಜಾಂತರ ವ್ಯತ್ಯಾಸ ಇತ್ತು ಹತ್ತೊಂಬತ್ತರಲ್ಲಿ ಸ್ವಲ್ಪ ಸಾಮ್ಯತೆ ಇತ್ತು ಬಟ್ ರಿಸಲ್ಟ್ಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಏನು ಹೇಳ್ತೀರಿ ಒಂದು ನಾನ್ ಮೊದಲೇ ಒಂದ್ ವಿಷಯವನ್ನ ಸ್ಪಷ್ಟಪಡಿಸ್ತೀನಿ ಈ ಚುನಾವಣೆ ಮುಕ್ತವಾಗಿ ನ್ಯಾಯಸಮ್ಮತವಾಗಿ ನಡೆದಿದ್ರೆ ಮಾತ್ರ ಓಕೆ ನಾನ್ ಹೇಳಿದ್ದು ಸತ್ಯಕ್ಕೆ ಹತ್ತಿರ ಆಗತ್ತೆ ಅಂತ ಅದರ್ವೈಸ್ ಏನಾದ್ರು ಬೇರೆ ತರದ ಮಾಲ್ ಗಳು ಆಗಿದ್ದೇ ಆದ್ರೆ ಯಾಕೆಂದ್ರೆ ಈಗಲೂ ಕೂಡ ಕಾಂಗ್ರೆಸ್ನ ಜಯರಾಮ್ ರಮೇಶ್ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೆಲವು ಡಿ ಸಿ ಗಳ ಜೊತೆ ಮಾತನಾಡಿದರೆ ವಿ ಎಂ ಟ್ಯಾಂಪರಿಂಗ್ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ ಮತ್ತೆ ಹಿಂದೆ ನಾವು ಉತ್ತರ ಪ್ರದೇಶದಲ್ಲಿ ಕೆಲವು ಕಡೆ ಲಾರಿಗಳಲ್ಲಿ ಇ ವಿವಿಎಂ ಮಿಷಿನ್ಗಳನ್ನ ತೆಗೆದುಕೊಂಡು ಹೋಗ್ತಿರೋದನ್ನ ಮತ್ತೆ ಈ ಮತಗಟ್ಟೆನಲ್ಲೇ ಮತ ಚಲಾಯಿಸುವಂತಹ ದೃಶ್ಯಗಳನ್ನ ಲೈವ್ ಮಾಡಿದಂತಹ ದೃಶ್ಯಗಳೆಲ್ಲ ನೋಡಿದ್ವಿ ಆಮೇಲೆ ಒಟ್ಟಾರೆಯಾಗಿ ಚುನಾವಣಾ ಆಯೋಗ ಒಂದು ಫೇರ್ ಆಗಿ ಚುನಾವಣೆಯನ್ನ ನಡೆಸ್ತು ಅನ್ನುವಂತಹ ಭಾವನೆ ಸಾಮಾನ್ಯ ಜನರಲ್ಲಿ ಇಲ್ಲ ಯಾರ ಪಕ್ಷ ಯಾವ ಪಕ್ಷ ಗೆಲ್ಲುತ್ತೋ ಬಿಡುತ್ತೋ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೋ ಬಿಡುತ್ತೋ ಇಂಡಿಯಾ ಬ್ಲಾಕ್ಗೆ ಆತರ ಅಧಿಕಾರಕ್ಕೆ ಬರುವಂತಹ ಶಕ್ತಿ ಇದೆಯೋ ಇಲ್ವೋ ಅದ ಅದ ಒತ್ತಟಗಿರ್ಲಿ ಆದ್ರೆ ಚುನಾವಣೆ ಏನೋ ಫೇರ್ ಆಗಿ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಕೆಲವು ಅನುಮಾನ ಇದೆ ಇದೆಲ್ಲಕ್ಕೂ ಪೂರಕವಾಗಿ ಚುನಾವಣೆ ನಡೆಯುವ ಮುನ್ನನೆ ಪ್ರತಿಪಕ್ಷಗಳಿಂದ ಮತ್ತು ಸರ ಸಾಮ ಸಾಮಾನ್ಯ ಜನರಿಂದ ಒಂದು ಬೇಡಿಕೆ ಇತ್ತು ಮತ್ತೆ ಒತ್ತಾಯ ಕೂಡ ಇತ್ತು ಏನಂತ ಅಂದ್ರೆ ನಾವು ಚುನಾವಣೆ ಮತದಾನ ಮಾಡಿದಾಗ ವಿಪ್ಯಾಟ್ ನಲ್ಲಿ ಏನು ತೋರಿಸುತ್ತಲ್ಲ ಆ ಪ್ರತಿಯನ್ನೂ ಕೂಡ ನೀವು ಕೌಂಟ್ ಮಾಡಿ ಒಂದ್ ಕಡೆ ಇ ವಿ ಎಂ ಮಿಷಿನ್ ಮತ ಮತಗಳನ್ನ ಕೌಂಟ್ ಮಾಡಿ ಮತ್ತೊಂದ್ ಕಡೆ ಆ ವಿ ಪ್ಯಾಟ್ ಇರುವಂತಹ ಮತಗಳನ್ನು ಕೂಡ ಕೌಂಟ್ ಮಾಡಿ ಎರಡಕ್ಕೂ ತಾಳೆ ಆದ್ರೆ ಆಗ ನೀವು ಚುನಾವಣಾ ಫಲಿತಾಂಶವನ್ನ ಪ್ರಕಟಿಸಿ ಅಂತೇಳಿ ಇನ್ಫ್ಯಾಕ್ಟ್ ಈ ವಿಷಯ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿತು ಸುಪ್ರೀಂ ಕೋರ್ಟ್ ಇದನ್ನ ಈ ಅರ್ಜಿಯನ್ನ ತೆಗೆದುಕೊಳ್ಳಿಲ್ಲ ಹಾಗಾಗಿ ಅದರಲ್ಲಿ ಹಿನ್ನಡೆ ಆಯ್ತು ಬಟ್ ನಾ ಏನು ಹೇಳಿ ಕೊಡ್ತು ಪಡ್ತೀನಿ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಸಿ ಸಾಮಾನ್ಯ ಜನರಲ್ಲಿ ಇಂಥದ್ದೊಂದು ಭಾವನೆ ಇದೆ ಅವ್ರಿಗೊಂದು ಅನುಮಾನ ಇದೆ ಏನಂತ ಅಂದ್ರೆ ಚುನಾವಣೆಗಳು ನ್ಯಾಯಯುತವಾಗಿ ನಡೀತಿಲ್ಲ ಮಾಲ್ ಪ್ರಾಕ್ಟಿಸ್ ಗಳು ಆಗ್ತಿರಬಹುದು ಇವಿಎಂ ಟ್ಯಾಂಪರಿಂಗ್ ಆಗ್ತಿರಬಹುದು ಅನ್ನುವಂತಹ ಅನುಮಾನ ಇದೆ ಜನಕ್ಕೆ ಈ ತರದ ಅನುಮಾನ ಬಂದಾಗ ಅದನ್ನ ಬಗೆಹರಿಸಬೇಕಾಗಿರುವಂತದ್ದು ಇಟ್ಸ್ ದ ಡ್ಯೂಟಿ ಆಫ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆದ್ರೆ ಅವರು ಮಾಡಲಿಲ್ಲ ಯಾವ ಹಂತದಲ್ಲೂ ಕೂಡ ನಾನು ಹೇಳೋದಲ್ಲ ಇವತ್ತು ಚುನಾವಣೆ ನಡೀಬಹುದು ಯಾವ್ದೋ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಮತ್ತೊಂದು ಪಕ್ಷ ಸೋಲ್ಬಹುದು ಅದೆಲ್ಲ ಮುಖ್ಯ ಟ್ಯಾಂಪರಿಂಗ್ ಆಗಿ ಯಾವ್ದೋ ಒಂದು ಪಕ್ಷದ ಪರವಾಗಿ ರಿಸಲ್ಟ್ ಬರ್ತಿದೆ ಅಂತ ಅರ್ಥನಾ ನಾನು ನನ್ ನಾನು ಹೇಳಿದಲ್ಲ ಅಗೇನ್ ನಾನು ಈ ಎಲೆಕ್ಟ್ರೋ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಿಲ್ಲ ಎಲೆಕ್ಷನ್ ಪ್ರೋಸೆಸ್ ಬಗ್ಗೆ ಮಾತಾಡ್ತಿದ್ದೀನಿ ಅದ್ರ ಬಗ್ಗೆ ಅನುಮಾನ ಇದೆ ಆ ಕಾರಣಕ್ಕೋಸ್ಕರ ನಾನೀಗ ಏನ್ ಅಂದ್ರೆ ನೆಕ್ಸ್ಟ್ ರಾಜಕೀಯ ವಿಷಯವನ್ನ ಅಲ್ಲ ಚುನಾವಣಾ ವಿಷಯಗಳೆಲ್ಲ ಮಾತಾಡೋದು ಅದು ಫೇರ್ ಆಗಿ ಚುನಾವಣೆ ನಡೆದಿದ್ರೆ ಮಾತ್ರ ಸತ್ಯಕ್ಕೆ ಹತ್ತಿರವಾಗ್ತವೆ ಅದರೊಳಗೆ ನನ್ನ ಮಾತುಗಳು ಸುಳ್ಳು ಅಂತ ಅನ್ನಿಸ್ಬೌದೆ ಓಕೆ ಓಕೆ ಸರ್ ಫೈನ್ ಫೈನ್ ಯು ನೀವು ಎಲೆಕ್ಷನ್ ರಿಲೇಟೆಡ್ ಚುನಾವಣಾ ಸಂಬಂಧಪಟ್ಟಂಗೆ ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಯೆಸ್ ಯಸ್ ನಾನೀಗ ಒಂದೊಂದೇ ಪೋಲ್ ರಿಸಲ್ಟ್ ಒಂದು ಸಮೀಕ್ಷೆಯ ರಿಸಲ್ಟ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮತ್ತೊಂದು ಪೋಲ್ ರಿಸಲ್ಟ್ ಅನೌನ್ಸ್ ಆಗಿದೆ ಎಸ್ ಎಕ್ಸಿಟ್ ಪೋಲ್ ರಿಸಲ್ಟ್ ಮ್ಯಾಟ್ರೈಸ್ ಸಂಸ್ಥೆ ಲೋಕಸಭೆ ಮತದಾನೋತ್ತರ ಮ್ಯಾಟ್ರೈಸ್ ಸಂಸ್ಥೆಯ ಮತದಾನೋತ್ತರ ಸಮೀಕ್ಷೆ ಬಹಿರಂಗ ಆಗಿದೆ ಇದರ ಪ್ರಕಾರ ಬಂದಿರೋ ರಿಸಲ್ಟ್ ಎಸ್ ನಿಮ್ಮ ಮುಂದೆ ಇಟ್ಟಿದ್ದೀವಿ ಎನ್ ಡಿ ಸಾರಿ ಮುನ್ನೂರ ಅರವತ್ತೆಂಟು ಐ ಎನ್ ಡಿ ಐ ಎ ಒಕ್ಕೂಟ ನೂರ ಹದಿನೆಂಟರಿಂದ ನೂರ ಮೂವತ್ತ್ ಮೂರು ಸ್ಥಾನಗಳನ್ನು ಪಡೆದುಕೊಳ್ಳಬಹುದು ಅಂತ ಮ್ಯಾಟ್ರೈಸ್ ಚುನಾವಣೋತ್ತರ ಸಮೀಕ್ಷೆ ಬಹಿರಂಗಪಡಿಸಿದೆ ಒಂದೊಂದೇ ಸಂಸ್ಥೆಯ ಚುನಾವಣೋತ್ತರ ಸಂಸ್ಥೆ ಅಂದ್ರೆ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ ಪಿ ಮಾರ್ಕ್ ನೋಡಿದ್ವಿ ಮ್ಯಾಟ್ರೈಸ್ ನೋಡ್ತಾ ಇದ್ವಿ ಪೋಲ್ ಸ್ಟಾರ್ ನ ಕರ್ನಾಟಕದ ರಿಸಲ್ಟ್ ನೋಡಿದ್ವಿ ಹೀಗೆ ಒಂದೊಂದೇ ಸಮೀಕ್ಷೆಗಳು ಹೊರಬೀಳ್ತಾ ಇದೆ ಎಸ್ ರತನ್ ಪ್ಲೀಸ್ ವಿಶ್ಲೇಷಣೆ ಮಾಡ್ತಾ ಅವರು ಒಂದಿಷ್ಟು ಮಾತುಗಳನ್ನು ಹೇಳಿದರು ನಾವು ನಿಜವಾಗಲೀ ಈ ಒಂದು ಡಿಬೇಟು ವಿಶ್ಲೇಷಣೆ ಮಾಡಬೇಕಾಗಿರುವಂಥದ್ದು ಎಕ್ಸಿಟ್ ಪೋಲ್ ಬಗ್ಗೆ ನಾಟ್ ಚುನಾವಣಾ ಪ್ರೊಸೆಸ್ ಬಗ್ಗೆ ಸ್ಟಿಲ್ ನಾನು ಅದ್ರ ಬಗ್ಗೆ ಒಂದಿಷ್ಟು ಉತ್ತರವನ್ನು ಕೊಡಲಿಕ್ಕೆ ಬಯಸ್ತೇನೆ ಒಂದು ಚುನಾವಣಾ ಇದು ಇ ವಿ ಎಮ್ ಟ್ಯಾಂಪರಿಂಗ್ ಅಂತ ಹೇಳ್ತಾರೆ ಹೇಳಿ ಹೇಳ್ತಾರೆ ಇ ವಿ ಎಮ್ ಅನ್ನು ಬಳಸ್ತಾ ಇರುವಂಥದ್ದು ಮೋದಿಯವರ ಮೋದಿಯವರು ಬಂದ ನಂತರ ಅಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಆವಾಗಲೂ ಕೂಡ ಇದೇ ಚುನಾವಣಾ ಆಯೋಗ ಇತ್ತು ಆವಾಗ ಕೂಡ ಚುನಾವಣಾ ಆಯೋಗ ಕಾಂಗ್ರೆಸ್ನ ಗವರ್ಮೆಂಟ್ ಕೆಳಗಡೆ ಇತ್ತು ಆವಾಗ ಕೂಡ ಚುನಾವಣೆ ನಡೆದಿತ್ತು ಇ ವಿ ಎಮ್ಮನ್ನೇ ಬಳಸಲಾಗಿತ್ತು ಮೋದಿಯವರು ಎರಡು ಬಾರಿ ಒಂದು ಸಲ ಎರಡು ಸಾವಿರದ ಹದಿನಾಲ್ಕು ಆನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು ಅದಕ್ಕಿಂತ ಹಿಂದೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತರಲ್ಲೂ ಕೂಡ ಇದೇ ಇ ವಿ ಎಮ್ಮನ್ನೇ ಬಳಸಲಾಗಿತ್ತು ಆವಾಗ ಇ ವಿ ಎಮ್ ಟ್ಯಾಂಪರಿಂಗು ಅಥವಾ ಏನು ಏನಂತ ಹೇಳಬೇಕಾಗಾದ್ರೆ ಆವಾಗ ಕಾಂಗ್ರೆಸ್ ಯು ಪಿ ಎರಡು ಸಲ ವಿನ್ ಆಗಿ ಬಂದಿತ್ತು ಅದಕ್ಕಿಂತ ಹಿಂದೆ ನನಗೆ ನೆನಪಿರೋ ಪ್ರಕಾರ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಕೂಡ ಇ ವಿ ಎಮ್ ಅನ್ನೇ ಬಳಸಲಾಗಿತ್ತು

ಬರೋದು ಸರ್ವೇ ಸಾಮಾನ್ಯ ಹಂಗಂತ ನೀವು ಅನುಮಾನನೇ ಪಡಂಗಿಲ್ಲ ಈ ಹಿಂದೆ ಆಗಿಲ್ವಾ ರಿಸಲ್ಟ್ ಈ ಹಿಂದೆ ಆಗಿಲ್ವಾ ಎಲೆಕ್ಷನ್ ಅವಾಗೂ ಹಿಂಗೆ ಹೇಳ್ಬೇಕಾಗಿತ್ತು ಪ್ರಭಾ ಪ್ರಜಾಪ್ರಭುತ್ವದಲ್ಲಿ ಅನುಮಾನ ಪಡೋದು ಸರ್ವೆ ಸಾಮಾನ್ಯ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅನುಮಾನ ಇದೆ ಸ್ವಾಮಿ ನೀವು ಬಗೆಹರಿಸಿ ಬಗೆಹರಿಸಿದ್ರೆ ಸರ್ವೇ ಸಾಮಾನ್ಯ ಯಾಕೆ ಅಂತಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು ಯಾರು ಏನ್ ಬೇಕಾದ್ರೂ ಪ್ರಶ್ನೆಯನ್ನ ಕೇಳಬಹುದು ಯಾವ ಅನುಮಾನವನ್ನು ಕೂಡ ವ್ಯಕ್ತಪಡಿಸಬಹುದು ಯಾಕಂದ್ರೆ ಇದೇ ಜನ ವೋಟ್ ಹಾಕಿ ಗೆಲ್ಸಿದ್ದಕ್ಕೇನೆ ಅವ್ರ ಅಲ್ಲಿ ಹೋಗಿ ಕೂತಿರ್ತಾರೆ ಸೊ ನಾವು ಮತ್ತಷ್ಟು ಪೋಲ್ ರಿಸಲ್ಟ್ ಗಳನ್ನ ಗಮನಿಸ್ತಾ ಹೋಗೋಣ ಎಕ್ಸಿಟ್ ಪೋಲ್ ರಿಸಲ್ಟ್ ಅನ್ನ ಯಾವ್ದ್ ಯಾವ್ದು ಸಂಸ್ಥೆ ಯಾರಿಗೆ ಜಯಕಾರನ್ನ ಹಾಕ್ತಾ ಇದ್ದಾರೆ ಅಂತ ಲೋಕಸಭೆಯ ಈ ಚುನಾವಣೆಯ ಭವಿಷ್ಯ ಏನಾಗುತ್ತೆ ಅನ್ನೋದು ಚುನಾವಣೋತ್ತರ ಸಮೀಕ್ಷೆಯ ಮೂಲಕ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಈಗಾಗಲೇ ಒಂದೊಂದೇ ಸುದ್ದಿ ಸಂಸ್ಥೆ ಎಕ್ಸಿಟ್ ಪೋಲ್ ರಿಸಲ್ಟ್ಗಳು ಅನೌನ್ಸ್ ಆಗ್ತಾ ಇದೆ ಅದನ್ನು ಕೂಡ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗಾಗಲೇ ಮ್ಯಾಟ್ರೈಸ್ ನೋಡಿದ್ವಿ ಪಿ ಮಾರ್ಕ್ ನೋಡಿದ್ವಿ ಅದ್ರ ಜೊತೆ ಜೊತೆಗೆ ಕರ್ನಾಟಕದ ಒಂದು ರಿಸಲ್ಟ್ ಕೂಡ ಈಗಾಗಲೇ ಬರ್ತಾ ಇದೆ ಇಂಡಿಯಾ ಟಿ ವಿ ಸಿ ಎನ್ ಎಕ್ಸ್ ಅಂತ ನೀವು ಗಮನಿಸ್ಬೋದು ನಮ್ಮ ಒಂದು ಸ್ಕ್ರೀನ್ ಮೇಲೆ ಅದನ್ನು ಕೂಡ ಗಮನಿಸ್ಬೋದು ಯಾಕಂತಂದರೆ ಇರುವಂತಹ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರಿಗೆ ಹೆಚ್ಚಿಗೆ ಸ್ಥಾನ ಅನ್ನೋ ಒಂದು ಬಹುತೇಕ ಎಲ್ಲರ ನಿರೀಕ್ಷೆ ಇದ್ದೇ ಇರುತ್ತೆ ಕುತೂಹಲ ಇದ್ದೇ ಇರುತ್ತೆ ಹಾಗಾಗಿ ಈ ಒಂದು ರಿಸಲ್ಟ್ ಏನಾಗುತ್ತೆ ಅನ್ನೋದು ಕಾಂಗ್ರೆಸ್ ನಾಲ್ಕರಿಂದ ಇಂಡಿಯಾ ಟಿ ವಿ ಸಿ ಎನ್ ಎಕ್ಸ್ ಕೊಟ್ಟಿರುವಂತಹ ರಿಸಲ್ಟ್ ಇದು ಕಾಂಗ್ರೆಸ್ ನಾಲ್ಕರಿಂದ ಎಂಟು ಅಂತಿದ್ದಾರೆ ಅದರ ಜೊತೆಗೆ ಬಿ ಜೆ ಪಿ ಅಂದರೆ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಜನ್ ಕಿ ಬಾತ್ ಐದರಿಂದ ಏಳು ಕಾಂಗ್ರೆಸ್ ಅಂತ ಹೇಳ್ತಾ ಇದೆ ಸೊ ಹೀಗೆ ಅನೇಕ ರಿಸಲ್ಟ್ಗಳು ಬರ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಬಹಳಷ್ಟು ಓವರ್ ಕಾನ್ಫಿಡೆಂಟ್ ಆಗಿದ್ದಂತಹ ಕಾಂಗ್ರೆಸ್ಗೆ ಏನಾಗತ್ತೆ ಬಹುತೇಕ ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ತುಂಬಾ ಕಡಿಮೆ ಸ್ಥಾನಗಳನ್ನು ಕೊಡ್ತಾ ಇದೆ ಅನ್ನೋದು ನಾವು ಗಮನಿಸ್ತಾ ಇದ್ದೀವಿ ಈಗ ಮತ್ತೊಂದು ನೋಡಿ ನೋಡ್ತಾ ಇದ್ದೀವಿ ಮತ್ತೊಂದು ಒಂದು ಎಕ್ಸಿಟ್ ಪೋಲ್ ರಿಸಲ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಓಕೆ ನಾವು ನೋಡ್ತಾ ಇದೀವಿ ಮೆಟ್ರಾಯ್ ನೋಡಿದ್ವಿ ಈಗಾಗಲೇ ಬೇರೆ ಬೇರೆ ಇದನ್ನ ನೋಡ್ತಾ ಇದೀವಿ ಒಂದು ಕಡೆ ಜನ್ ಕಿ ಬಾತ್ ಕರ್ನಾಟಕದ ಒಂದು ರಿಸಲ್ಟ್ ಕೂಡ ಗಮನಿಸ್ತಾ ಇದ್ದೀವಿ ಹೀಗೆ ಒಂದೊಂದೇ ಸುದ್ದಿ ಸಂಸ್ಥೆಯ ಒಂದು ಏನು ಪೋಲ್ ರಿಸಲ್ಟನ್ನು ಗಮನಿಸ್ತಾ ಇದ್ದೀವಿ ಎಸ್ ಶಶಿಕಾಂತ್ ಅವರು ಮಾತಾಡ್ತಾ ಇದ್ರಿ ಈಗಾಗಲೇ ನೋಡಿದ್ವಿ ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಇದಕ್ಕೂ ಅಂದರೆ ಬಹಳ ಡಿಫ್ರೆನ್ಸ್ ಇದೆ ಅನ್ನೋದು ಬಟ್ ಕರ್ನಾಟಕದಲ್ಲೆಲ್ಲೋ ಈ ಬಾರಿ ಅಂತೂ ಮೋದಿ ಅಲೆ ವರ್ಕೌಟ್ ಆಗೋದೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದವರು ತುಂಬ ಜನ ಇದ್ದಾರೆ ಬಹುಶಃ ಅದನ್ನು ನಂಬಿಕೊಂಡು ಕಾಂಗ್ರೆಸ್ ಬಿ ಜೆ ಪಿಯವರು ಕೂಡ ಕುಗ್ಗಿ ಹೋಗಿದ್ರು ಬಟ್ ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ಎಲ್ಲರೂ ಮಾತಾಡಿದ ರೀತಿಯಾಗಿ ಬರ್ತಾ ಇಲ್ಲ ಈಗಲೂ ಪಿಗೆ ಬಹುತೇಕ ಮತಗಳು ಬರುತ್ತೆ ಸ್ಥಾನಗಳು ಬರುತ್ತೆ ಕರ್ನಾಟಕದಲ್ಲೂ ಕೂಡ ಅನ್ನೋದನ್ನೇ ಅನೌನ್ಸ್ ಮಾಡ್ತಾ ಇದ್ದಾರೆ ಏನು ಹೇಳ್ತೀರಿ ಚಾನ್ಸೇ ಇಲ್ಲ ಯಾಕಂದ್ರೆ ಇದು ಅತಿರೇಕ ಇದು ಇಪ್ಪತ್ತೈದರವರೆಗೂ ಇಪ್ಪತ್ತ್ ಇಪ್ಪತ್ತೆರಡು ಇಪ್ಪತ್ತೈದರವರೆಗೂ ಬರ್ತೀವಿ ಅಂತ ಅನ್ನೋದಿದೆಯಲ್ವಾ ಇದು ಸತ್ಯಕ್ಕೆ ಸ್ವಲ್ಪ ಹತ್ರ ಅಲ್ಲ ಅಂತ ಅನಿಸುತ್ತೆ ನಮಗೆ ಯಾಕೆ ಅಂತಂದರೆ ಈ ಎಕ್ಸಿಟ್ ಪೋಲ್ಗಳು ಇದ್ದಾವಲ್ಲ ಈ ಇ ವಿ ಎನ್ ಮಷಿನ್ ಟ್ಯಾಂಪ್ರಿಂಗಿಗೂ ಈ ಎಕ್ಸಿಟ್ ಪೋಲ್ನ ಮ್ಯಾನುಫ್ಯಾ ಪ್ಲೇಟಿಂಗ್ನು ಒಂದು ಸಾಮ್ಯತೆ ಇದೆ ಯಾಕೆಂದರೆ ಇವುಗಳನ್ನು ಹೈಪ್ ಮಾಡ್ತಾ ಮಾಡ್ತಾ ನಾಳೆ ರಿಸಲ್ಟ್ ಇದೆ ಅಲ್ವಾ ಅದನ್ನ ಹೆಚ್ಚು ಕಡಿಮೆ ಮಾಡೋದಕ್ಕೆ ಅನುಕೂಲ ಆಗಿಬಿಡುತ್ತೆ ಇದು ಕಡಿಮೆ ಮಾಡಿದಾಗ ಇದು ಇದು ಕಡಿಮೆ ಮಾಡಿಬಿಟ್ಟು ಆವಾಗ ಅನುಮಾನ ಅನುಮಾನ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಚಿಪ್ಪುಗಳು ಟ್ಯಾಂಪರಿಂಗ್ ಫ್ರೀಮ್ ಮಾಡಿದ್ದನ್ನು ತೋರಿಸಿದೆ ಇದಕ್ಕೆ ಕರ್ನಾಟಕದಲ್ಲ ಅವರು ದೇಶದ ಎಲ್ಲಿ ಬೇಕಾದಲ್ಲೂ ಯಾವುದು ತಮಿಳುನಾಡಲ್ಲಿ ಬಿಜೆಪಿ ಬೇಸ ಇಲ್ಲ ಕೇರಳದಲ್ಲಿ ಬೇಸ ಇಲ್ಲ ಇದು ಕೇವಲ ಲೋಕಸಭೆಗೆ ಅಷ್ಟೇ ಅಪ್ಲೈ ಆಗುದು ವಿಧಾನಸಭೆ ಚುನಾವಣೆಗಳಲ್ಲ ಅಪ್ಲೈ ವಿಧಾನಸಭೆಗೂ ಸಹಿತ ಅರ್ಥಾಯ್ ಇವ್ರು ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಮಾಡ್ತಾರೆ ಬೇಡ ಎಲ್ಲಿ ಬಿಟ್ಟು ಬಿಡ್ತಾರೆ ಯಾಕೆ ಅಂತಂದ್ರೆ ಅದ್ರ ಮೇಲೆ ನಿಮಿಷ ನಂಬಿಕೆಯನ್ನ ಹುಟ್ಟು ಹಾಕ್ಲಿಕ್ಕಾಗಿ ಎಲ್ಲಾ ಹೇಳ್ತೀನಿ ಕೇಳಿ ಎಲ್ಲಿ ಹೋಗ್ಬೇಕೋ ಅಲ್ಲಿ ಬಿಡ್ತೀರಾ ಎಲ್ಲಿ ಬೇಕೋ ಅಲ್ಲಿ ಇಡ್ತೀರಾ ವೆಸ್ಟ್ ಬೆಂಗಾಲ್ ಅಲ್ಲೂ ಸಹಿತ ಗೊತ್ತಿದೆ ಎಲ್ಲರಿಗೂ ಸಹಿತ ತೃಣಮೂಲವೇ ಅಲ್ಲಿ ಬಹಳ ಪವರ್ಫುಲ್ ಅಂತ ಹೇಳ್ತಾರೆ ಇಲ್ಲಿವರೆಗೂ ಬರ್ತಾ ಇರೋದಲ್ಲ ಆಯ್ತಾ ಅವ್ರು ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಟ್ಯಾಂಪರಿಂಗ್ ಅದನ್ನ ಮಾಡ್ತಾರೆ ಅದಕ್ಕೆ ಪೂರ್ವಕವಾಗಿ ಇದನ್ನ ಹೈಪ್ ಮಾಡ್ತಾ ಹೋಗ್ತಾರೆ ಗೋಧಿ ಮೀಡಿಯಾದಿಂದ ನೋಡಿ ಎರಡ್ ಸಾವಿರದ ಹದಿನಾಲ್ಕರ ಬಿಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಆಲ್ಮೋಸ್ಟ್ ಇದೇ ತರದ ಒಂದು ರಿಸಲ್ಟ್ ಬಂದಾಗ ಕಾಂಗ್ರೆಸ್ನವರು ಆ ನಂತರ ಅವರ ಒಂದು ಇಕೋಸಿಸ್ಟಮ್ ಏನಿದೆ ಇದೇ ವಾದಗಳನ್ನ ಇಟ್ಟಿದ್ರು ಆಯ್ತಾ ಆದರೆ ರಿಸಲ್ಟ್ ಬಂತು ರಿಸಲ್ಟ್ ಬಂದ ನಂತರ ಮೋದಿಯವರು ನಮಗೆ ಬಿ ಜೆ ಪಿಗೆ ಮುನ್ನೂರ ಮೂರು ಸೀಟ್ ಬಂತು ಮುನ್ನೂರೈವತ್ತಕ್ಕೆ ಹೆಚ್ಚು ಎನ್ ಡಿ ಎಗೆ ಬಂತು ಈ ಸಲ ಕೂಡ ಭಾಳ ಆಶಾದಾಯಕವಾದಂಥ ಎಕ್ಸಿಟ್ ಪೋಲು ನಮಗೆ ಪರವಾಗಿ ಬರ್ತಾ ಇದೆ ಅದಕ್ಕೆ ತಕ್ಕದಾಗಿ ನಾವು ಕೆಲಸ ಮಾಡಿದ್ವಿ ನಮ್ಮ ನಾಯಕತ್ವವು ಕೂಡ ಅಷ್ಟು ಸ್ಟ್ರಾಂಗ್ ಆಗಿದೆ ರಿಸಲ್ಟ್ ಕೂಡ ಅಷ್ಟೇ ಉತ್ತಮವಾಗಿ ಬರುತ್ತೆ ಆ ಹಾಗೂ ಈ ಎಲ್ಲ ಎಕ್ಸಿಟ್ ಪೋಲ್ಗಳು ಒಂದು ಮೆಸೇಜನ್ನು ಕೊಡ್ತೀವಿ ಏನಂತ ಹೇಳಿದರೆ ಜೂನ್ ನಾಲ್ಕರಿಂದ ಕಾಂಗ್ರೆಸ್ನವರು ಇ ವಿ ಎಮ್ಮನ್ನು ಪುನಃ ಬಲಿ ಪಶು ಮಾಡಲಿಕ್ಕೆ ಹೊರಡ್ತಾರೆ ಹೊರಟಿದ್ದಾರೆ ಆಲ್ರೆಡಿ ಒಂದು ಎರಡನೇದಾಗಿ ಈ ಒಂದು ಎಕ್ಸಿಟ್ ಪೋಲ್ಗೆ ಇಡೀ ದೇಶದಾದ್ಯಂತ ಕಾಂಗ್ರೆಸ್ ಬಾಯ್ಕಾಟ್ ಮಾಡಿರುವಂತಹ ಕಾರಣ ಏನು ಕೂಡ ನಿಮ್ಮ ಕಾಣ್ತಾ ಇದೆ ಎದುರುಗಡೆ ಪಿನಿಫೈ ತೆಲುಗು ಮತದಾನೋತ್ತರ ಸಮೀಕ್ಷೆ ಬಹಿರಂಗ ಆಗಿದೆ ಎನ್ ಮುನ್ನೂರ ಐವತ್ತೊಂಬತ್ತು ಐ ಎನ್ ಡಿ ಐವತ್ನಾಲ್ಕು ಅದರ್ಸ್ ಮೂವತ್ತು ಜನ್ ಕಿ ಬಾತ್ ಅಲ್ಲಿ ಎನ್ ಡಿ ಹೆಚ್ಚು ಸ್ಥಾನಗಳನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಈ ಬಹುತೇಕ ಬರುವಂತಹ ಎಲ್ಲಾ ಚುನಾವಣಾ ಉತ್ತರ ಸಮೀಕ್ಷೆ ಕೂಡ ಎನ್ ಡಿಎ ಜೈ ಅಂತಿದ್ದಾರೆ ಜನ್ ಕಿ ಬಾತ್ ಮತದಾನೋತ್ತರ ಅನ್ನೋದರ ಸಮೀಕ್ಷೆ ಬಹಿರಂಗ ಆಗಿದೆ ಸೊ ಅದರಲ್ಲಿ ಎನ್ ಡಿ ಎ ಮುನ್ನೂರ ಅರವತ್ತೆರಡರಿಂದ ಮುನ್ನೂರ ತೊಂಬತ್ತೆರಡು ಅಂತಿದ್ದಾರೆ ಅದ ಇಂಡಿ ಐ ಎನ್ ಡಿ ಐ ಎ ಒಕ್ಕೂಟಕ್ಕೆ ನೂರ ನಲವತ್ತೊಂದರಿಂದ ನೂರ ಅರವತ್ತೊಂದು ಅಂತಿದ್ದಾರೆ ಅದರ್ಸ್ ಹತ್ತರಿಂದ ಇಪ್ಪತ್ತು ಅಂತಿದ್ದಾರೆ ಸೊ ಈ ರಿಸಲ್ಟ್ ಗಳನ್ನ ನೋಡ್ತಾ ಇದ್ರೆ ಏನ್ ಏನ್ ಅನ್ಸುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಪ್ರಕಾರ ಇದೆ ಅಂತ ಅನ್ಸುತ್ತೆ ಅಥವಾ ಇದೇ ಫೈನಲ್ ಆಗಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಪ್ರಕಾರ ಇದು ಹತ್ತಿರದಲ್ಲಿ ಇದೀವಿ ಅಂತ ಹೇಳಿ ಇದು ಕರೆಕ್ಟಾಗಿ ನಮಗೆ ಬರುವಂತ ಒಂದು ನಿರೀಕ್ಷೆ ಇದೆ ಯಾಕೆ ಅಂತಂದ್ರೆ ಈಗ ನಾವು ಎನ್ ಡಿ ಎನ್ ಮಾಡ್ಕೊಂಡಿದೀವಿ ಎನ್ ಡಿ ಎಲ್ಲ ಒಂದು ಸಮಬಲದಿಂದ ಇವತ್ತು ನಾವು ಮೋದಿಯವರ ಮತ್ತೆ ನಾವು ಪ್ರಧಾನಮಂತ್ರಿಯಾಗಿ ನೋಡಬೇಕು ಒಂದು ಸಮೃದ್ಧ ಭಾರತವನ್ನು ನಾವು ನೋಡಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಎನ್ ಡಿ ಎ ಸರ್ಕಾರ ಆಗ್ಬೇಕು ಈ ಸರಿ ಅಂತ ಹೇಳಿ ಏನ್ ಇವತ್ತು ಪರಿಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ ಈ ಒಂದು ಸಮೀಕ್ಷೆನ ನಾನು ಹತ್ರ ಹತ್ರದಲ್ಲಿ ಇದೀವಿ ಅಂತ ನಾನು ಇದ್ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಪ್ರಧಾನಮಂತ್ರಿ ಮೋದಿ ಅಂತ ನಾವು ಒಪ್ಕೊಂಡು ಜನ ಓಟ್ ಹಾಕಿದ್ದಾರೆ ನಿಮ್ ಕಾಂಗ್ರೆಸ್ ಅಲ್ಲಿ ಯಾರನ್ನ ನೀವು ನೋಡಿ ಓಟ್ ಹಾಕ್ತಿ ಓಟ್ ಹಾಕ್ಲಿಕ್ಕೆ ಸಾಧ್ಯ ನೀವು ಹೇಳೇ ಇಲ್ಲಲ್ಲ ನಾವು ಪ್ರಧಾನಮಂತ್ರಿ ಯಾರನ್ನ ಮಾಡ್ತೀವಿ ರಾಹುಲ್ ಗಾಂಧಿನ ಮಾಡ್ತೀವ ಮಾಡ್ತೀವಾ ಅಥವಾ ನಮ್ಮ ಖರ್ಗೆ ಅಲ್ಲ ನಾಯಕತ್ವ ಓಕೆ ಅಭ್ಯರ್ಥಿಗಳೆಲ್ಲ ಸೇರಿ ಒಮ್ಮತದಿಂದ ಆಯ್ಕೆ ಮಾಡುದು ಒಬ್ಬ ಪ್ರಧಾನಿಯನ್ನ ಮತ್ತೆ ಸಂವಿಧಾನ ವಿರೋಧವಾದ ಕೆಲಸ ಆ ಪ್ರಧಾನಿಯನ್ನ ಆಯ್ಕೆ ಮಾಡಿ ಇದ್ದೀರಿ ಅದೇ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅವ್ರು ಏನಾದ್ರು ಯಾರು ಸಿಎಂ ಆಗ್ತಾರೆ ಗೆದ್ರೆ ಅನ್ನೋದನ್ನ ಅನೌನ್ಸ್ ಮಾಡಿದ್ರ ಇಲ್ಲ ಅಲ್ವಾ ಸೊ ಅದೇ ರೀತಿಯಾಗಿ ಒಂದು ಶಾಸಕಾಂಗ ಸಭೆ ಅನ್ನೋದಿರುತ್ತೆ ಅಲ್ಲಿ ಒಂದು ಪಾರ್ಲಿಮೆಂಟರಿ ಡಿಸಿಷನ್ ಅನ್ನೋದಾಗತ್ತೆ ಗೆದ್ದಂತಹ ನಾಯಕರೆಲ್ಲ ಒಟ್ಟಿಗೆ ಸೇರಿ ಇವರು ನಮ್ಮ ನಾಯಕ ಅನ್ನೋದನ್ನ ಆಯ್ಕೆ ಮಾಡಿದ್ರೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಭವ್ಯ ಅವರು ಸದ್ಯದ ರಿಸಲ್ಟ್ ನೋಡೋದಾದ್ರೆ ಏನ್ ಹೇಳ್ತೀರಿ ಮೊದಲನೇದಾಗಿ ಅದು ಇನ್ನೊಂದು ವಿಚಾರ ನಾನು ಪ್ರಸ್ತಾಪ ಮಾಡಬೇಕು ಅಂತಿದ್ದೀನಿ ಯಾಕಂದ್ರೆ ಇವಾಗ ನೀವು ಯಾವ ಡೆಮೋಗ್ರಫಿ ಫಿಕ್ ಏರಿಯಾ ಇಂದ ಎಕ್ಸಿಟ್ ಪೋಲ್ ತೊಗೋತಾ ಇದ್ದೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಎಲ್ಲ ಎಕ್ಸಿಟ್ ಪೋಲ್ ಸಂಸ್ಥೆಗಳು ಯಾರಿದ್ದಾರೆ ಯಾವ ಡೆಮೋಗ್ರಫಿಕ್ ಏರಿಯಾ ಇಂದ ಆಪರೇಟ್ ಮಾಡ್ತಾ ಇರ್ತಾರೆ ಸೊ ಇವರು ಮಾಡುವಂತ ಜಾಗಗಳು ಯಾವುದು ಅಲ್ಲಿ ಗಳು ಅಥವಾ ಎಕ್ಸ್ಪರ್ಟ್ಗಳು ಅಂದ್ರೆ ಈ ಈ ಒಂದು ಅನಾಲಿಸಿಸ್ ಅನ್ನ ಸ್ಯಾಂಪ್ಲಿಂಗ್ ಅಂತಾರೆ ಆ ಸ್ಯಾಂಪ್ಲಿಂಗ್ ಅನ್ನ ತಗೊಂಡು ಅದನ್ನ ಅನಲೈಸ್ ಮಾಡ್ತಾರೆ ಆ ಸ್ಯಾಂಪ್ಲಿಂಗ್ ಅನಲೈಸ್ ಮಾಡಿದಾಗ ತುಂಬಾ ಕಡೆ ಏನಾಗುತ್ತೆ ಅಂದ್ರೆ ಒಂದು ಪಾಪ್ಯುಲೇಷನ್ ನ ಬಿಟ್ಬಿಡಿರ್ತಾರೆ ಫಸ್ಟ್ ಟೈಮ್ ವೋಟರ್ಸ್ ನ ಬಿಟ್ಬಿಡಿರ್ತಾರೆ ಅಥವಾ ವುಮೆನ್ ಪಾಪ್ಯುಲೇಷನ್ ನ ಮೈನಾರಿಟೀಸ್ ಮೈನಾರಿಟಿಸ್ನ ಬಿಟ್ಬಿಡಿರ್ತಾರೆ ಆ ಈ ತರ ಒಂದು ಚಾನ್ಸಸ್ಸು ಎಲ್ಲ ಎಕ್ಸಿಟ್ ಆಗ್ತಾ ಇದೆ ಎಲ್ಲ ಟೈಮಲ್ಲೂ ಆ ಟೈಮಲ್ಲಿ ಏನು ಮಾಡ್ತಾರೆ ವೆಯ್ಟೇಜ್ ಅಂತ ತಗೊಂಡು ಮತ್ತೆ ಮರು ಪರಿಶೀಲನೆ ಮಾಡಿ ಎಕ್ಸಿಟ್ ಪೋಲನ್ನು ಮತ್ತೆ ಮರುಪರಿ ಪರಿಶೀಲಿಸ್ ಶೀಲಿಸ್ತಾರೆ ಸೊ ಈ ತರ ಒಂದು ಎಲ್ಲಾ ಹಂತ ಹಂತಗಳಲ್ಲಿ ಮಾಡಿದಂತ ಎಕ್ಸಿಟ್ ಪೋಲ್ ಮಾತ್ರ ನಿಜ ಆಗೋಕ್ ಸಾಧ್ಯ ಆದ್ರೆ ಈ ಎಕ್ಸಿಟ್ ಗಳೆಲ್ಲ ನೋಡ್ತಾ ಇದ್ರೆ ಎಲ್ಲರೂ ಒಂದೇ ಉದ್ದೇಶ ಮೂಡ್ ಆಫ್ ದ ನೇಷನ್ ಇಸ್ ಮೋದಿ ಅನ್ನೋದನ್ನ ಮತ್ತೆ ರಿಪೀಟ್ ಮಾಡಕ್ ಹೋಗಿದ್ದಾರೆ ಅದು ಶುದ್ಧ ಸುಳ್ಳು ಇನ್ನೊಂದೇನಂದ್ರೆ ಎಲ್ಲರೂ ಮುನ್ನೂರ ಐವತ್ತರ ಮೇಲೆ ತೋರಿಸ್ತಾ ಇದ್ದಾರೆ ಹತ್ತು ವರ್ಷದಿಂದ ಆಗುವಂತ ಕೆಲಸಗಳು ಏನು ನಡೆದಿಲ್ಲ ನಿರುದ್ಯೋಗ ಸಮಸ್ಯೆಯಿಂದ ಹಿಡಿದು ಏನು ಡಿಮಾನಿಟೈಸೇಷನ್ ಇಂದ ಹಿಡಿದು ಜನ ಎಲ್ಲಾ ಹೋಗಿದ್ದಾರೆ ಈ ತರ ಇರ್ಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಮುನ್ನೂರ ಐವತ್ ಮೇಲಂತೂ ಎಕ್ಸ್ಪೆಕ್ಟ್ ಮಾಡೋಕೆ ಚಾನ್ಸ್ ಇಲ್ಲ ಫೈನ್ ಎಕ್ಸಿಟ್ ಪೋಲ್ ರಿಸಲ್ಟ್ ಅದು ಇಂಡಿಯಾ ನ್ಯೂಸ್ ಮತದಾನೋತ್ತರ ಸಮೀಕ್ಷೆ ರಿಸಲ್ಟ್ ಬಹಿರಂಗ ಆಗಿದೆ ಎನ್ ಡಿ ಎ ಮುನ್ನೂರ ಎಪ್ಪತ್ತೊಂದು ಮುನ್ನೂರ ಎಪ್ಪತ್ತೊಂದು ಎನ್ ಡಿ ಎಗೆ ಅಂತ ಹೇಳ್ತಾ ಇದ್ದಾರೆ ಐ ಎನ್ ಡಿ ನೂರ ಇಪ್ಪತ್ತೈದು ಅಂತ ಹೇಳ್ತಾ ಇದ್ದಾರೆ ಅದರ್ಸ್ ನಲವತ್ತೇಳು ಅಂತ ಹೇಳ್ತಾ ಇದ್ದಾರೆ ಇದು ಇಂಡಿಯಾ ನ್ಯೂಸ್ ಮತದಾನೋತ್ತರ ಸಮೀಕ್ಷೆಯ ರಿಸಲ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಒಂದೊಂದೇ ಸುದ್ದಿ ಸಂಸ್ಥೆಗಳ ರಿಸಲ್ಟನ್ನು ಗಮನಿಸ್ತಾ ಇದ್ದೀವಿ ಸೊ ಪ್ರತಿಯೊಂದು ಸುದ್ದಿ ಸಂಸ್ಥೆಯ ಎಕ್ಸಿಟ್ ಪೋಲ್ ರಿಸಲ್ಟ್ ಕೂಡ ಎನ್ ಡಿ ಎ ಮುನ್ನೂರರ ಮೇಲೇ ಹೋಗುತ್ತೆ ಅನ್ನೋದನ್ನು ಬಹಳ ಕಡಾಖಂಡಿತವಾಗಿ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಇದು ಇಂಡಿಯಾ ನ್ಯೂಸ್ ಮತದಾನೋತ್ತರ ಸಮೀಕ್ಷೆ ಸದ್ಯಕ್ಕೆ ಬಹಿರಂಗ ಆಗಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ಲೋಕಸಭೆ ಚುನಾವಣೆಯ ಮತದಾನೋತ್ತರ ಸಮೀಕ್ಷೆ ಮತದಾನೋತ್ತರ ಸಮೀಕ್ಷೆ ರಿಸಲ್ಟ್ಸ್ ಯಾಕೆ ನೋಡ್ತೀವಿ ಅಂದ್ರೆ ಆಲ್ಮೋಸ್ಟ್ ಆಸುಪಾಸಿನಲ್ಲಿ ಒಂದು ಫೈನಲ್ ರಿಸಲ್ಟ್ ಕೂಡ ಬರುತ್ತೆ ಅಂತ ಬಟ್ ಎಷ್ಟೋ ಬಾರಿ ಅದೆಲ್ಲ ತಲೆ ಕೆಳಕಾಗಿರುವಂತಹ ಆಗಿರುವಂತಹ ಸನ್ನಿವೇಶಗಳು ಕೂಡ ಇದೆ ಆದರೂ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಆ ಎಲ್ಲ ಸಮೀಕ್ಷೆಗಳ ರಿಸಲ್ಟ್ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಎಸ್ ಶಶಿಕಾಂತ್ ಅವರು ಈಗ ನೀವು ಹೇಳಿದ್ರಲ್ಲ ಒಂದು ಮಾತು ಎಲ್ಲವೂ ತಲೆ ಕೆಳಗುವ ಸನ್ನಿವೇಶಗಳು ಆಗಿದೆ ಇಂದ ಆಗಿದೆ ಈ ಸಾರ್ತಿ ಸಹಿತ ಹೋದ್ ಸಾರ್ತಿ ಏನು ಕರ್ನಾಟಕದಲ್ಲಿ ರಿಸಲ್ಟ್ ಹೆಂಗೆ ಉಲ್ಟಾ ಪಲ್ಟಾ ಆಯ್ತು ಎಲ್ಲಾ ಎಕ್ಸಿಟ್ ಪೋಲ್ ಗಳು ಬಿಟ್ರೆ ಎಲ್ಲವೂ ಸಹಿತ ಅತಂತ್ರ ಅತಂತ್ರ ಅಲ್ಲ ಅತಂತ್ರ ಅಂತ ಹೇಳಿದರು ಇನ್ನೇನೋ ಹೇಳಿದರು ಆ ಬಿ ಜೆ ಪಿ ಲೀಡ್ ಬರುತ್ತೆ ಅಂತ ಹೇಳಿದರು ಎಲ್ಲವೂ ಕಿತ್ತು ಹೋಯ್ತಲ್ವಾ ಅದೇ ರೀತಿಯಲ್ಲಿ ಈ ಸಾರ್ತಿಯು ಸಹಿತ ನನಗೆ ಗೊತ್ತಿರೋ ಹಾಗೆ ಎಲ್ಲವೂ ತಲೆ ತಳಕಾಗುತ್ತದೆ ತಲೆ ಕಳಕಾಗುವ ಸಾಧ್ಯತೆಗಳು ಇದ್ದಾವೆ ಇಲ್ಲ ಅಂತಂದರೆ ಆಕಸ್ಮಿಕವಾಗಿ ಅವ್ರು ಹಾಗೆ ಇವೆಲ್ಲವೂ ಸತ್ಯ ಘಟನೆ ಆಯಿತು ಅಂತಂದರೆ ಆವಾಗ ಅನುಮಾನ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಇವರು ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಜನರ ಮೂಡೆ ಬೇರೆ ಅಲ್ಲಿ ಬಂದಿರತಕ್ಕಂಥ ರಿಸಲ್ಟೇ ಬೇರೆ ಅಂತಂದಾಗ ಅವಾಗ ಅನುಮಾನ ಜಾಸ್ತಿ ಆಗುತ್ತೆ ಅನುಮಾನವನ್ನು ಪರಿಹಾರ ಮಾಡಲಿಕ್ಕೆ ಅಟ್ಲೀಸ್ಟ್ ಒಂದೇ ಒಂದು ಮಾರ್ಗ ಇತ್ತು ಅದನ್ನು ಸುಪ್ರೀಂ ಕೋರ್ಟ್ ಆ ಬಾಗ್ಲವನ್ನು ಬಂದ್ ಮಾಡ್ತು ಏನು ಅಂತಂದರೆ ಮತದಾನ ಮಷೀನ್ ಏನಿದೆ ಅಲ್ಲ ನಿಮ್ದು ಇ ವಿ ಎಮ್ ಮಷೀನು ಅದು ಮತ್ತು ಅಲ್ಲಿರ್ತಕ್ಕಂಥ ಏನು ಮಷೀನಲ್ಲಿರ್ತಕ್ಕಂಥ ಏನು ರಿಸಲ್ಟ್ ಬರುತ್ತಲ್ವಾ ನಮ್ಗೆ ಕಾಣಿಸುತ್ತಲ್ವಾ ಅದು ಎರಡನ್ನೂ ಸಹಿತ ಮತಪತ್ರ ಎರಡನ್ನು ಸಹಿತ ಟ್ಯಾಲಿ ಮಾಡಿ ಟ್ಯಾಲಿ ಮಾಡಿಬಿಟ್ಟು ಹೇಳಿ ಅಂತ ಬಿಟ್ಟು ಹೇಳಿದ್ರೆ ಆ ಭಾಗವನ್ನು ಬಂದ್ ಮಾಡಿದ್ರಿಂದ ಪದ್ಮಾವತಿ ಅವರಿಗೆ ಹೋಗ್ತೀನಿ ಆಯ್ತಪ್ಪ ಈಗ ಒಂದು ಕಡೆ ಈಗ ಇ ಗಳ ಮೇಲೆ ಡೌಟ್ ಪಡ್ತಾ ಇರೋರು ಏನಾದ್ರು ಐ ಎನ್ ಡಿ ಐ ಎ ಬಂದ್ರ ಬಂದ್ರೆ ಸುಮ್ನ ಆಗ್ಬಿಡ್ತಾರಾಪ್ಕೊಳ್ಳಬೇಕು ಏನು ಆಗಿಲ್ಲ ಅನ್ನೋದು ಒಪ್ಕೊಳ್ಳೇಬೇಕಾಗತ್ತೆ ಈಗ ನಾವೆಂಗೆ ಇಂನ ಚಾಲೆಂಜ್ ಆಗಿ ನಾವು ಮಾಡ್ತಾ ಇದ್ದೀವಿ ಅವಾಗ ಏನ್ ಇವಾಗ ಐಹಂಡಿ ಏನಾದ್ರೂ ಬಹುಮತ ಬಂದ್ರೆ ಒಪ್ಕೊಳ್ಳಬೇಕಾಗತ್ತೆ ಲೀಡರ್ ಮಗ ಒಬ್ಬ ಹತ್ತು ಸಾರ್ತಿ ಒಂದೇ ಬೂತಲ್ಲಿ ಹೋಗ್ಬಿಟ್ಟು ಓಟ್ ಮಾಡ್ತಾ ಬಂದಿದ್ದಾನೆ ಅದನ್ನು ಸಹಿತ ಅವನೇ ವಿಡಿಯೋ ಮಾಡ್ಕೊಂಡು ಹೊರಗಡೆ ಹಾಕಿದ್ದಾನೆ ಅಂದ್ರೆ ಒಬ್ಬ ವ್ಯಕ್ತಿ ಬಿಜೆಪಿ ಕಾಂಗ್ರೆಸ್ ಅಂತ ಹೇಳ್ಬೇಡಿ ತಪ್ಪು ಸಿಗು ಒಂದು ಬಿಜೆಪಿ ಕಾರ್ಯಕರ್ತ ಒಂದು ಮುಸಲ್ಮಾನ್ ಯುವಕ ಎಲ್ಲ ಒಬ್ಬ ಮುಸಲ್ಮಾನ್ ಯುವಕ ಅಲ್ಲ ನಾನ್ ಮಾಡಲಿಲ್ಲ ಓಕೆ ರತ್ನ ಅವ್ನ್ ಬೀಳ್ಕೊಟ್ಟಿದ್ದೀನಿ ದಿಲೀಪ್ ಜಾಯ್ನ್ ಆಗ್ತಾ ಇದ್ದಾರೆ ಇಂದ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಆಯ್ತು ಬಿಜೆಪಿ ಓಟ್ ಹಾಕಿದಾನೆ ಅಂದಿದ್ ತಕ್ಷಣ ಅವ್ನ್ ಏನ್ ಬೇಕಾರು ಮಾಡದನ್ ನಡೆಯತ್ತಾ ಮೇಡಂ ನೋಡಿ ಆತ ಟ್ಯಾಂಪರಿಂಗ್ ಮಾಡಿದಾನೆ ಹೋಗಿ ಹತ್ ಬಾರಿ ಹತ್ ಬಾರಿ ವೋಟ್ ಹಾಕಿದಾನೆ ಅಂತ ಅಂದಾಗ ಅಲ್ಲಿದ್ದಂತಹ ಮತಗಟ್ಟೆ ಅಧಿಕಾರಿಗಳ ಮೇಲೆ ನಾವು ಅನುಮಾನ ಬರ್ಬೇಕಾಗತ್ತೆ ಏನ್ಕ ಅವಕಾಶ ಕೊಟ್ರು ಅಂತ ಅವ್ನ್ ಯಾರೇ ಆಗಿಲಿ ಅವ್ನ್ ತಪ್ಪು ಮಾಡಿದ ತಪ್ಪ ಅವ್ನ್ ಜೈಲಲ್ಲಿ ಇದ್ದಾನೆ ಅರೆಸ್ಟ್ ಮಾಡ್ಲಿ ಅದಕ್ಕೆ ಬಗ್ಗೆ ನಮ್ಗ್ ಯಾವುದೇ ರೀತಿ ಸಮಸ್ಯೆ ಇಲ್ಲ ಈಗ ನಮ್ಮ ಸಹವಕ್ತಾರು ಹೇಳ್ತಾ ಇದ್ರು ರಾಜಕೀಯ ವಿಶ್ಲೇಷ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ರು ಅವ್ರು ಹೇಳ್ತಿದ್ದಾರೆ ಅಂತಂದ್ರೆ ನಾವು ಇ ವಿ ಎಂ ಮೇಲೆ ಅನುಮಾನ ಬರಬೇಕಾಗತ್ತೆ ಅನುಮಾನ ಪಡಬೇಕಾಗತ್ತೆ ಅಂತ ಇದೇ ಕರ್ನಾಟಕ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಗೆದ್ದಾಗ ಇವರು ಇ ವಿಮ್ ಮೇಲೆ ಇವರಿಗೆ ಅನುಮಾನ ಬರಲಿಲ್ಲ ಪಂಜಾಬ್ ನಲ್ಲಿ ಗೆದ್ದಾಗ ಇ ವಿಮ್ ಮೇಲೆ ಬರಲಿಲ್ಲ ತೆಲಂಗಾಣದಲ್ಲಿ ಗೆದ್ದಾಗ ಇ ವಿ ಎಂ ಮೇಲೆ ಬರಲಿಲ್ಲ ಯಾವಾಗ ಬಿಜೆಪಿ ಗೆಲ್ಲುತ್ತೋ ಅವಾಗೆಲ್ಲ ಇವರಿಗೆ ಇ ವಿ ಎಂ ಮೇಲೆ ಅನುಮಾನ ಸ್ಟಾರ್ಟ್ ಆಗುತ್ತೆ ಮತ್ತೆ ಅಕಸ್ಮಾತ್ ಏನಾದ್ರೂ ಕಾಂಗ್ರೆಸ್ ಗೆದ್ದು ಬಿಟ್ರೆ ಎಂ ಅವಾಗ ಪತಿವ್ರತೆ ಹಾಕ್ಬಿಡ್ತಾಳೆ ಬಿಡತಾಳೆ ಇಲ್ಲ ಅಂತಂದ್ರೆ ಬೇರೆ ರೀತಿ ಬಿಂಬಿಸ್ ಇವರು ಇದನ್ನ ದಯವಾದ ಈ ಮಗೀ ಮಾತನನ್ನ ವಾಪಸ್ ತಗೊಂಡು ಬರಿ ಸಾಕ್ಷಿಗಳಿದ್ರೆ ಆಯ್ತು 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 ದಯಮಾಡಿ ಇದನ್ನ ಗಾಳಿಯ ಬೇಡ ಹಂಗಾದ್ರೆ ಕರ್ನಾಟಕದ ವಿಧಾನಸಭೆಯಲ್ಲಿ ನೀವು ಲಾಸ್ಟ್ ಟೈಮ್ ಇ ವಿ ಎಂ ಮಾಡಿದ್ರಾ ಮತ್ತೆ ಗಟ್ಟಿ ನಾನು ನೆನಪಿಟ್ಟುಕೊಳ್ಳೋದು ಇವಿಎಂ ಹಾಕ್ ಮಾಡಿದ್ರಾ ಮತ್ತೆ ಗಟ್ಟಿ ನಾನು ಕ್ವೆಶ್ಚನ್ ಮಾಡೋವರೆಗೂ ಯು ಹಾವ್ ಟು ವೇಟ್ ನಾವೆಲ್ಲರಿಗೂ ಹೇಳ್ತಾ ಇದೀನಿ ಹೆಚ್ಚೆರುಕಿ ಅಂತ ಬೇಕಾರೋ ಅಂದುಕೊಳ್ಳಿ ಧರಣೇಶ್‌ವರ್ ವೇಟ್ ಮಾಡ್ತಾ ಇದ್ದಾರೆ ಸರ್ ಹೇಳ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಬಹುತೇಕ ರಿಸಲ್ಟ್ಗಳು ಎನ್ ಡಿ ಪರವಾಗಿ ಬರ್ತಾ ಇಲ್ಲಿವರೆಗೂ ಬಂದಿರೋದಂತೂ ಬಹುತೇಕ ಆಲ್ಮೋಸ್ಟ್ ಬಹುಮತ ಬರುತ್ತೆ ಎನ್ ಡಿ ಎಗೆ ಅನ್ನೋಂಥ ಪೋಲ್ ರಿಸಲ್ಟ್ ಅನ್ನ ನೋಡ್ತಾ ಇದ್ದೀವಿ ಸೊ ಇದರ ಆಧಾರದ ಮೇಲೆ ಏನು ಹೇಳ್ತೀರಿ ನೋಡಿ ಈಗ ಅಲ್ಲಿ ಬಿಜೆಪಿ ವಕ್ತಾರ ಮಾತಾಡ್ತಿದ್ರು ಅವ್ರಿಗೆ ಅವ್ರ ಹೆಂಗೆ ಮಹಿಳಾ ವಿರೋಧಿ ಅನ್ನೋದು ಕೇಳ್ತೀನಿ ಅವರು ಸಾಚನ ಅಂತ ಕೇಳ್ಬೋದಿತ್ತು ಯಾಕೆ ಬತ್ತಿರೋತೆ ಅಂತ ಹೇಳಿದ್ರು ಸಿ

ನಾವು ಅಂದ್ರೆ ಸಾಮಾನ್ಯ ಜನರಾಗಿ ನಾವು ಈ ದೇಶದಲ್ಲಿ ಏನೋ ಒಂದು ಸಂವಿಧಾನದ ಬಗ್ಗೆ ಚುನಾವಣೆ ಬಗ್ಗೆ ಮತ್ತೊಂದು ಈ ಪ್ರಜಾತಂತ್ರ ವ್ಯವಸ್ಥೆಯ ಆ ಪ್ರಾಸೆಸ್ಗಳ ಬಗ್ಗೆ ನಮ್ಗೆ ಏನಾದರೂ ಅನ್ಸಿದ್ರೆ ಅನುಮಾನ ಬಂದ್ರೆ ವ್ಯಕ್ತಪಡಿಸ್ಲೇಬಾರ್ದಾ ಮತ್ತೆ ನಾನು ಈಗಲೂ ಹೇಳ್ತಿದ್ದೀನಿ ಓಕೆ ಬಿ ಜೆ ಪಿ ಇಟ್ಸ್ ಓಕೆ ಆಯ್ತು ಅದು ಬಹಳ ಏನೋ ಸರಿ ಎಲ್ಲ ಓಕೆ ಅಂತಾನೆ ಅನ್ಕೊಂಡ್ಬಿಡೋಣ ಚುನಾವಣಾ ಆಯೋಗದ ಬಗ್ಗೆ ಸುಪ್ರೀಂ ಕೋರ್ಟ್ ದೂರ ಹೋಗಿತ್ತು ವಿವಿ ಪ್ಯಾಟ್ ಕೌಂಟ್ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಅದನ್ನ ಯಾಕೆ ಮಾಡ್ತಿಲ್ಲ ಈ ನೀವು ಏನೋ ಬಹಳ ಶ್ರೀರಾಮನ್ ಬಗ್ಗೆ ಮಾತಾಡ್ತಿರಲ್ಲ ಶ್ರೀರಾಮನ್ ಇತಿಹಾಸ ಎಂತದು ಯಾಕೆ ಸೀತೆ ಕಡಗೋದು ಕಾಳಿ ಕಳಿಸೋದ್ ಪಟ್ರು ಸಾರಿ ನಾವ್ಯಾಕುಳ್ಳು ಸೊ ಅಂತ ಶ್ರೀರಾಮನ್ ಭಕ್ತರು ಫೇರ್ ಆಗಿ ಎಲೆಕ್ಷನ್ ನಡೀಲಿ ಅಂತ ಹೇಳಿ ಓಕೆ ಈಗ ಆ ಡಿಸ್ಕಶನ್ ಮುಗಿಸ್ತೀನಿ ನೆಕ್ಸ್ಟ್ ನಂಬರ್ ಎಲ್ಲ ಸಮೀಕ್ಷೆಗಳು ಕೂಡ ಮತದಾನೋತ್ತರ ಸಮೀಕ್ಷೆಗಳು ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಎನ್ ಡಿ ಎ ಗೆಲ್ಲುತ್ತೆ ಅಂತ ಹೇಳ್ತಿದ್ರು ಬಟ್ ನನ್ಗೆ ಯಾಕೆ ಅನುಮಾನ ಆಗ್ತಿದೆ ಅಂತ ಅಷ್ಟ್ ಬರಲ್ವೇನೋ ಅಂತ ಅನ್ನಿಸ್ತಿದೆ ಇಟ್ಸ್ ಮೈ ಒಪಿನ ಯಾಕೆ ಅಂತಂದ್ರೆ ನೋಡಿ ಲಾಸ್ಟ್ ಟೈಮ್ ಬಿಹಾರದಲ್ಲಿ ಎಂಬತ್ತರಲ್ಲಿ ಅರವತ್ತೆರಡು ಸೀಟ್ ಗೆದ್ದಿತ್ತು ಬಿಜೆಪಿ ರಾಜಸ್ಥಾನದಲ್ಲಿ ಇಪ್ಪತ್ತೈದು ಸೀಟ್ ಗಳ ಪೈಕಿ ಇಪ್ಪತ್ನಾಲ್ಕು ಸೀಟ್ ಗೆದ್ದಿತ್ತು ಗುಜರಾತ್ ಅಲ್ಲಿ ಇಪ್ಪತ್ತಾರು ಸೀಟ್ ಗಳ ಪೈಕಿ ಇಪ್ಪತ್ತಾರು ಸೀಟ್ ಅನ್ನು ಗೆದ್ದಿತ್ತು ಸೊ ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಇಪ್ಪತ್ತೈದು ಸೀಟ್ ಪೈಕಿ ಇಪ್ಪತ್ನಾಲ್ಕು ಸೀಟ್ ಗಳನ್ನ ಬಿಜೆಪಿ ತನ್ನದಾಗಿಸಿಕೊಂಡಿತ್ತು ಹರಿಯಾಣದಲ್ಲಿ ಹತ್ತಕ್ಕ ಹತ್ತು ಸೀಟ್ ಗೆದ್ದಿತ್ತು ಹಿಮಾಚಲ್ ಪ್ರದೇಶದಲ್ಲಿ ಐದು ಸೀಟ್ ಗಳ ಪೈಕಿ ಐದನ್ನು ಗೆದ್ದಿತ್ತು ಉತ್ತರಾಖಂಡಲ್ಲಿ ನಾಲ್ಕಕ್ಕೆ ನಾಲ್ಕನ್ನು ಗೆದ್ದಿತ್ತು ದೆಹಲಿನಲ್ಲಿ ಏಳಕ್ಕೆ ಏಳನ್ನು ಗೆದ್ದಿತ್ತು ಬಿಹಾರದಲ್ಲಿ ಜೆ ಜೊತೆ ಸೇರಿ ನಲವತ್ತು ಸೀಟ್ಗಳ ಪೈಕಿ ಮೂವತ್ತೊಂಬತ್ತು ಗೆದ್ದಿತ್ತು ಮಹಾರಾಷ್ಟ್ರದಲ್ಲಿ ನಲವತ್ತೆಂಟರ ಪೈಕಿ ನಲವತ್ತೊಂದು ಗೆದ್ದಿತ್ತು ಬಿಜೆಪಿ ಪ್ಲಸ್ ಕರ್ನಾಟಕದಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದಕ್ಕೆ ಗೆದ್ದಿತ್ತು ಇಷ್ಟೆಲ್ಲ ಮಾಡಿ ಕಡೆಗೆ ಬಿಜೆಪಿ ಗೆದ್ದಿದ್ದು ಮುನ್ನೂರ ಮೂರು ಸೀಟ್ ಮತ್ತೆ ಹೋಗ್ಲಿ ಅಲಯನ್ಸ್ ಪಾರ್ಟ್ನರ್ಸ್ ಅವ್ರ ಜೊತೆ ಬಹಳ ದೊಡ್ಡ ಮಟ್ಟದಲ್ಲಿದ್ದಾರೆ ಆ ಕಾರಣಕ್ಕೋಸ್ಕರ ಎನ್ ಡಿ ಎ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ ಅನ್ನುವಂಥದ್ದನ್ನೇ ಯೋಚನೆ ಮಾಡಲ್ಲ ಜೆ ಡಿ ಯು ಅಂಡ್ ಟಿ ಡಿ ಪಿ ಬಿಟ್ರೆ ಅಲ್ಲಿ ಎರಡಂಕಿ ದಾಟುವಂತಹ ಮತ್ತೊಂದು ದೊಡ್ಡ ಮಿತ್ರ ಪಕ್ಷ ಇಲ್ಲ ಇಂಡಿಯಾ ಎನ್ ಡಿ ಎ ಬಡದಲ್ಲಿ ಸೊ ಅದ್ ಹೇಗೆ ಮುನ್ನೂರೈವತ್ತಕ್ಕಿನ್ನ ಮುನ್ನೂರ ಎಪ್ಪತ್ತಕ್ಕಿನ್ನ ಜಾಸ್ತಿ ಸೀಟ್ ಗೆಲ್ಲತ್ತೆ ಅನ್ನೋದು ಅರ್ಥ ಆಗ್ತಿಲ್ಲ ರಾಜಕೀಯ ಅಂದ್ರೆ ಅದು ಬರೀ ರಾಜಕಾರಣ ಮಾತ್ರ ಅಲ್ಲ ರಾಜಕೀಯ ಶಾಸ್ತ್ರ ಮಾತ್ರ ಇಲ್ಲ ಅಲ್ಲಿ ಅರ್ಥಗಣಿತನೂ ಇರುತ್ತೆ ಸೊ ನಂಬರ್ ಗಳು ಮ್ಯಾಚ್ ಆಗ್ಬೇಕಾಗತ್ತೆ ನಾನು ಆಗ್ಲೇ ಹೇಳ್ತೇನೆ ಇಷ್ಟೆಲ್ಲ ಸೀಟ್ ಮತ್ತೆ ರಿಟೈನ್ ಮಾಡ್ಕೊಂಡ್ರೂ ಕೂಡ ಎಷ್ಟು ಸೀಟ್ ಗೆಲ್ಲಕ್ಕೆ ಸಾಧ್ಯ ಅಗೇನ್ ವಿತ್ ಇನ್ ತ್ರೀ ಫಿಫ್ಟಿ ಸೊ ಅವರು ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ಎಕ್ಸ್ಟ್ರಾ ಎಲ್ಲಿಂದ ಗೆಲ್ಬಹುದು ಲಾಸ್ಟ್ ಟೈಮ್ ಒಂದು ನೆನ್ಪಿಟ್ಕೊಳ್ಳಿ ವೆಸ್ಟ್ ಬೆಂಗಾಳಲ್ಲಿ ನಲ್ವತ್ತ ಎರಡು ಸೀಟ್ಗಳ ಪೈಕಿ ಆಲ್ರೆಡಿ ಹದಿನೆಂಟು ಸೀಟ್ ಬಿಜೆಪಿ ಗೆದ್ದಿದೆ ಅಲ್ಲಿ ಎಕ್ಸ್ಟ್ರಾ ಬರುತ್ತೆ ಅಂತ ಆಗ್ಲಿಕ್ಕಿಲ್ಲ ಮತ್ತೆ ಒರಿಸ್ಸಾದಲ್ಲೂ ಓಕೆ ಒರಿಸ್ಸಾದಿಂದ ಒಂದಷ್ಟು ಹೆಚ್ಚು ಸೀಟ್ಗಳನ್ನ ನಿರೀಕ್ಷೆ ಮಾಡ್ತಿರ್ಬೋದು ಅಲ್ಲಿ ಇಪ್ಪತ್ತೈದು ಸೀಟ್ಗಳ ಪೈಕಿ ಈಗಾಗಲೇ ಎಂಟು ಸೀಟನ್ನ ಗೆದ್ದಿದೆ ಬಿಜೆಪಿ ಸೊ ಓಕೆ ಅಲ್ಲಿ ಜೀರೋ ಇತ್ತು ಈಗ ಎಂಟ್ ಸೀಟ್ ಬರ್ತೇವೆ ಅಂದ್ರೆ ಪ್ಲಸ್ ಸಿಕ್ಸ್ ಎಂಟು ಅಂತ ಅನ್ಕೋಬಹುದು ಬಟ್ ಹಂಗಿಲ್ಲ ಸೊ ಅಲ್ಲೂ ಕೂಡ ಗೆದ್ದಿದೆ ಸೊ ಮಹಾರಾಷ್ಟ್ರದಲ್ಲಿ ನೋಡಿ ಲಾಸ್ಟ್ ಟೈಮ್ ಶಿವಸೇನಾ ಮತ್ತು ಬಿಜೆಪಿಯ ಒಂದು ಸ್ಟ್ರಾಂಗ್ ಅಲಿಯನ್ಸ್ ಇತ್ತು ಹಂಗಾಗಿ ನಲ್ವತ್ತೆಂಟರ ಪೈಕಿ ನಲ್ವತ್ತೊಂದು ಸೀಟ್ಗಳನ್ನ ಗೆಲ್ಲಕ್ಕೆ ಸಾಧ್ಯ ಆಯ್ತು ಈಗ ಅಲ್ಲಿ ಶಿವಸೇನೆ ಒಡೆದ ಮನೆ ಎರಡ್ ಬಣ ಆಗಿದೆ ಎನ್ ಸಿ ಪಿ ಎರಡ್ ಬಣ ಆಗಿದೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಒಟ್ಟು ಆರು ಬಣಗಳಿದಾವೆ ಸಿಂಬಲ್ ಗಳು ಚೇಂಜ್ ಆಗಿದವೆ ಸೊ ಹೆಂಗೆ ಈ ಎಕ್ಸಿಟ್ ಪೋಲ್ ಮಾಡುವಂತ ಸಂಸ್ಥೆಗಳು ಹೇಗೆ ರೀಡ್ ಮಾಡ್ತವೆ ಮಹಾರಾಷ್ಟ್ರದಲ್ಲಿ ಹೀಗೆ ಹೀಗೆ ಬರುತ್ತೆ ಹೀಗೆ ಬಿಜೆಪಿ ಇಷ್ಟು ಕಾಂಗ್ರೆಸ್ ಇಷ್ಟು ಎನ್ ಸಿ ಪಿ ಈ ಬಣ ಇಷ್ಟು ಆ ಬಣ ಇಷ್ಟು ಅಂತೇಳಿ ಕೊಡ್ತವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಅನುಮಾನ ಆಗುತ್ತೆ ಒಂದು ಸ್ಯಾಂಪಲ್ ಸೈಜ್ ಅನ್ನ ತುಂಬಾ ಮಾಡಿ ತುಂಬಾ ಎಫರ್ಟ್ ಅನ್ನ ಹಾಕಿದ್ರೆ ಮೋಸ್ಟ್ಲಿ ಸಾಧ್ಯ ಆಗುತ್ತೆ ಬಟ್ ರೀತಿ ಆದಂತಹ ನಾನು ಆಗ ಸಮಯನೂ ಇರ್ಲಿಲ್ಲ ಮಹಾರಾಷ್ಟ್ರದಲ್ಲಿ ಫಸ್ಟ್ ಅಲ್ಲಿ ಆಗಿದ್ದಲ್ಲ ಅದು ಸೊ ಹಂಗಾಗಿ ಅಲ್ಲಿ ಮಹಾರಾಷ್ಟ್ರದ ಬಗ್ಗೆ ಕೊಡ್ತಿರುವಂತಹ ಚುನಾವಣೋತ್ತರ ಫಲಿತಾಂಶಗಳು ಬಹಳ ವಿಮರ್ಶೆಗೆ ಹಚ್ಚಬೇಕಾದಂತಹ ಸಂಗತಿಗಳು ಸೊ ಹೀಗೆ ನನ್ ಪ್ರಕಾರ ಮುನ್ನೂರ ಐವತ್ತು ಮುನ್ನೂರ ಅರವತ್ ಮುನ್ನೂರ ಎಪ್ಪತ್ತು ಕ್ರಾಸ್ ಆಗ್ಲಿಕ್ಕೆ ಬಿಜೆಪಿಗೆ ಸೊ ಅದಕ್ಕೊಂದು ಅರ್ಥಮೆಟಿಕ್ ಸಿಸ್ಟಮ್ ಇರುತ್ತಲ್ಲ ಸೊ ಅದು ಸಪೋರ್ಟ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ಈ ಎಕ್ಸಿಟ್ ಪೋಲ್ ಗಳು ಸ್ವಲ್ಪ ಅನುಮಾನಸ್ಪದವಾಗಿದೆ ಮತ್ತೆ ಎಕ್ಸಿಟ್ ಪೋಲ್ಗಳು ಕೆಲವೊಮ್ಮೆ ತಪ್ಪಾಗೂ ಇದಾವೆ ನಾನೊಬ್ಬ ಒಬ್ಬ ಪೊಲಿಟಿಕಲ್ ಸ್ಟೂಡೆಂಟ್ ಆಗಿ ರಾಜಕೀಯ ವರದಿಗಾರಿಕೆ ಮಾಡಿದ ಅನುಭವದಲ್ಲಿ ಇನ್ಫ್ಯಾಕ್ಟ್ ನಾನು ಪೊಲಿಟಿಕಲ್ ಸೈನ್ಸ್ ಓದಿದ್ದೀನಿ ಸೊ ಹಂಗಾಗಿ ನನ್ಗೆ ಅನಿಸ್ತಿದೆ ಈ ನಂಬರ್ ನಾನು ಏನ್ ಮಾತಾಡಿದೆ ಈ ಆಧಾರದ ಮೇಲೆ ಸಾಧ್ಯ ಇಲ್ವೇನೋ ಅಂತ ಅನ್ಸುತ್ತೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧರಣೀಶ್ ಅವರೇ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದಷ್ಟು ವಿಶ್ಲೇಷಣೆಯನ್ನು ಕೊಟ್ಟಿದ್ದೀರಿ ನೋಡೋಣ ಕಾದು ಏನಾಗತ್ತೆ ಸೊ ಇದೇ ಒಂದು ಪಕ್ಕ ರಿಸಲ್ಟ್ ಇದೇ ಫೈನಲ್ ರಿಸಲ್ಟ್ ಆಗತ್ತ ಸಮೀಕ್ಷೆ ರಿಸಲ್ಟ್ ಅಷ್ಟೇ ಸೊ ಹಾಗಾಗಿ ಒಂದಷ್ಟು ಅಂಕಿಅಂಶಗಳನ್ನು ಕೊಟ್ಟರು ಎಲ್ಲೆಲ್ಲಿ ಯಾವ ರೀತಿ ಇದೆ ಸಿಚುವೇಶನ್ ಯಾವ್ಯಾವ ರಾಜ್ಯದಲ್ಲಿ ಹೆಂಗಿದೆ ಸಿಚುವೇಶನ್ ಎಲ್ಲಿ ಬರೋದಕ್ಕೆ ಸಾಧ್ಯ ಇದೆಯಾ ಎಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲವಾ ಅಂತ ಹೇಳಿ ಮತ್ತೊಂದು ಚುನಾವಣೋತ್ತರ ಸಮೀಕ್ಷೆಯ ರಿಸಲ್ಟ್ ನಿಮ್ಮ ಮುಂದೆ ಬರ್ತಾ ಇದೆ ಅದನ್ನು ಕೂಡ ನಾವು ಗಮನಿಸೋಣ ಆಕ್ಸೆಸ್ ಮೈ ಇಂಡಿಯಾ ಕರ್ನಾಟಕ ಸಮೀಕ್ಷೆ ಭವಿಷ್ಯ ಇದು ಅದು ಕರ್ನಾಟಕ ಸಮೀಕ್ಷೆ ಒಂದು ಕಡೆ ಲೋಕಸಭೆ ಚುನಾವಣೋತ್ತರ ಸಮೀಕ್ಷೆ ಬಹಿರಂಗ ಆಗಿದೆ ಆಕ್ಸೆಸ್ ಮೈ ಇಂಡಿಯಾ ಕರ್ನಾಟಕ ಸಮೀಕ್ಷೆಯ ಭವಿಷ್ಯವನ್ನ ನೋಡೋಣ ಬಿಜೆಪಿ ಇಪ್ಪತ್ತರಿಂದ ಇಪ್ಪತ್ತೆರಡು ಕಾಂಗ್ರೆಸ್ ಮೂರರಿಂದ ಐದು ಜೆ ಡಿ ಎಸ್ ಎರಡರಿಂದ ಮೂರು ಇತರೆ ಸೊನ್ನೆ ಬಿಡಿ ಇತರೆ ಗೆಲ್ಲುವಂತಹ ಚಾನ್ಸಸ್ ತೀರಾ ಕಡಿಮೆ ಇದೆ ಅಂತ ಅನ್ಸುತ್ತೆ ಈ ಬಾರಿ ಗೊತ್ತಿಲ್ಲ ರಿಸಲ್ಟ್ ಫೈನಲ್ ರಿಸಲ್ಟ್ ಹಿಂಗೆ ಅಂತಲೂ ಹೇಳಕ್ಕೆ ಆಗಲ್ಲ ಆಕ್ಸಿಸ್ ಮೈ ಇಂಡಿಯಾದವ್ರು ಹೇಳ್ತಾ ಇರೋದು ಏನಪ್ಪ ಕರ್ನಾಟಕದ ರಿಸಲ್ಟ್ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ ಜೊತೆಗೂಡಿ ರಿಸಲ್ಟ್ ಇದು ಅಂತ ಹೇಳ್ಬೋದು ಕಾ ಅಲ್ಲ ಕಾ ಜೆ ಡಿ ಎಸ್ನೇ ಸಪ್ರೇಟ್ ಕೊಟ್ಟಿದ್ದಾರೆ ಅವರು ಕಾಂಗ್ರೆಸ್ ಮೂರರಿಂದ ಐದು ಅಂತಿದ್ದಾರೆ ಜೆ ಡಿ ಎಸ್ ಎರಡರಿಂದ ಮೂರು ನಿಂತಿರೋದ್ರೆ ಮೂರರಲ್ಲಿ ಸೊ ಹಾಗಾಗಿ ಎರಡರಿಂದ ಮೂರು ಜೆ ಡಿ ಎಸ್ ಗೆಲ್ಲಬಹುದು ಅಂತಿದ್ದಾರೆ ಸೊ ಇದರಲ್ಲಿ ಯಾವುದು ಪಕ್ಕ ಆಗುತ್ತೆ ಯಾವುದು ನಿಕ್ಕಿ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ ಯಾಕಂದರೆ ಈಗಾಗಲೇ ಇದೇ ಒಂದು ಕರ್ನಾಟಕದ ರಿಸಲ್ಟನ್ನು ಸ್ಟಾರ್ ಪೋಲ್ಸ್ಟಾರ್ ರಿಸಲ್ಟನ್ನು ನೋಡಿದ್ವಿ ಅವ್ರು ಹೇಳಿರೋದು ಬಿ ಜೆ ಪಿ ಹದಿನೆಂಟು ಕಾಂಗ್ರೆಸ್ ಎಂಟು ಜೆ ಡಿ ಎಸ್ ಎರಡು ಅಂತ ಸೊ ಅವರು ಕೂಡ ಸಪ್ರೇಟ್ ಸಪ್ರೇಟೇ ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ಒಂದು ಅಂಕಿ ಅಂಶಗಳ ಆಧಾರದ ಮೇಲೆ ನೋಡೋದಾದರೆ ಫೈನಲ್ ರಿಸಲ್ಟ್ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ಗೌಡ ಅವರು ಅಂದರೆ ಬಹುತೇಕ ಇಲ್ಲಿ ಬಂದಂತಹ ರಿಸಲ್ಟ್ಗಳು ಈಗಾಗಲೇ ನಾವು ನೋಡೋರ ಪ್ರಕಾರ ಬಿ ಜೆ ಪಿ ಅಂದರೆ ಎನ್ ಡಿ ಎಗೆ ಒಲವನ್ನು ತೋರೋದು ಬಟ್ ಆದರೆ ಕರ್ನಾಟಕದಲ್ಲಿ ಎಲೆಕ್ಷನ್ ಟು ಅರ್ಲಿ ಎರಡನೇ ಮೂರನೇ ಸ್ಟೇಜಲ್ಲೇ ಆಗೋಯ್ತು ಬಟ್ ಆದರೆ ಸೊ ಈ ಕರ್ನಾಟಕದ ನಾಡಿ ಮಿಡಿತ ಕರ್ನಾಟಕದ ಜನತೆಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಸೊ ನ್ಯಾಷನಲೈಸ್ ಅಂದ್ರೆ ಈ ಪೋಲ್ ಇದಕ್ಕೆ ಎಕ್ಸಿಟ್ ಪೋಲ್ ರಿಸಲ್ಟ್ಗಳಿಗಿಂತಲೂ ಕೂಡ ಬಟ್ ಸನ್ನಿವೇಶ ಸಿಚುವೇಶನ್ ಬಹಳ ಭಿನ್ನ ವಿಭಿನ್ನವಾಗಿ ಇತ್ತು ನಾವು ಈ ಬಾರಿ ರಿಸಲ್ಟ್ ಎಸ್ಪೆಷಲಿ ಅಂತ ಗಮನಿಸೋದಾದ್ರೆ ಬಟ್ ಆದರೆ ರಿಸಲ್ಟ್ ಪೋಲ್ ರಿಸಲ್ಟ್ ಎಲ್ಲ ಅಲ್ಲಿಗಲ್ಲಿಗೆ ಮ್ಯಾಚ್ ಆಗ್ತಾ ಇಲ್ವಾ ಅಂತ ಅನ್ಸುತ್ತಾ ಏನೋ ನನಗೆ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿ ಹೆಸರಲ್ಲಿ ಹೇಳಿಕೊಂಡು ಇವರಿಗೆ ರಾಷ್ಟ್ರೀಯತೆ ಹೆಸರಲ್ಲಿ ಒಂದಷ್ಟು ಅವ್ರಿಗೆ ಮತಗಳು ಬೀಳುತ್ತೆ ಅದು ಕರ್ನಾಟಕದಲ್ಲಿ ಆ ಟೈಮಲ್ಲಿ ನ್ಯಾಷನಲಿಸ್ಟ್ ಫಾರ್ ಇರೋದ್ರಿಂದ ತುಂಬ ಜನ ಬಿ ಜೆ ಪಿ ಸರ್ಕಾರಕ್ಕೆ ಇಲ್ಲೂ ಕೂಡ ಸಾಕಷ್ಟು ಒಲವು ತೋರಿಸ್ತಾ ಇರೋದ್ರಿಂದ ಪುಲ್ವಾಮಾ ದಾಳಿ ಎಲ್ಲ ಸೇರಿಸಿ ರಾಷ್ಟ್ರೀಯತೆಗೆ ಜೈತಿದ್ರು ಅಂತ ಸೊ ಆದರೆ ಆ ಒಂದು ಯಾವುದೇ ಒಂದು ಅಲೆ ಅಲೆ ಅನ್ನೋದಕ್ಕಿಂತ ಯಾವುದೇ ಒಂದು ಸನ್ನಿವೇಶ ಈ ಬಾರಿ ಸೃಷ್ಟಿ ಆಗ್ಲಿಲ್ಲ ಮೋದಿ ವಿಚಾರದಲ್ಲಿ ಹಾಗಾಗಿ ಏನಾಯ್ತು ಆ ರಾಷ್ಟ್ರೀಯತೆ ಏನ್ ಕ್ರಿಯೇಟ್ ಮಾಡಿದ್ರು ಅದು ಆಟೋಮೆಟಿಕ್ ಆಗಿ ಕೆಳಗಡೆ ಹೋಗಿ ಸ್ಟಾರ್ಟ್ ಆಗಿದೆ ಸೊ ಜೊತೆಗೆ ಸರ್ಕಾರನೇ ಚೇಂಜ್ ಆಗಿರೋದ್ರಿಂದ ಇಲ್ಲಿ ಇಲ್ಲಿರುವಂತಹ ಪಕ್ಷಗಳು ಬೂತ್ ಲೆವೆಲಲ್ಲಿ ಕೆಲಸ ಮಾಡ್ತವೆ ಸೊ ಬೂತ್ ಲೆವೆಲ್ ಅಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಈಗ ಏನು ಪ್ರಸ್ತುತ ಸರ್ಕಾರ ಇದೆ ಸೊ ಹಾಗಾಗಿ ಬಿ ಜೆ ಪಿಗೆ ಎಂ ಪಿ ಎಲೆಕ್ಷನಲ್ಲಿ ಇವರೆಲ್ಲ ಒಂದು ಮತಗಟ್ಟೆಯಲ್ಲಿ ಬಂದು ಬಿ ಜೆ ಪಿಗೆ ವೋಟ್ ಹಾಕಿರೋದು ಇಷ್ಟು ಜನ ಅದರಲ್ಲೂ ಇಪ್ಪತ್ತು ದಾಟಿ ಹೋಗಿರೋದು ಅದು ಸುಳ್ಳಾಗುತ್ತೆ ಮತ್ತೆ ಅವರು ಟಿಕೆಟ್ ಹಂಚಿಕೆ ವಿಚಾರದಲ್ಲೂ ತುಂಬಾನೇ ತಪ್ಪುಗಳಾಯ್ತು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸುಮಾರು ಜನಕ್ಕೆ ಇವಾಗ ಸೋಮಣ್ಣ ಅವ್ರನ್ನ ತಗೊಂಡೋಗಿ ತುಮಕೂರಲ್ಲಿ ಹಾಕಿದ್ರು ಆಮೇಲೆ ಪ್ರತಾಪ್ ಸಿಂಹಗೆ ಟಿಕೆಟೇ ಕೊಡ್ಲಿಲ್ಲ ತೇಜಸ್ವಿ ಸೂರ್ಯಗೆ ಬ್ಯಾಂಗ್ಳೂರ್ ಸೌತ್ ಅಲ್ಲಿ ಅಲೇನೆ ಇಲ್ಲ ರೆಡ್ಡಿಗೆ ಅಲೆ ಇದೆ ಸೊ ಈ ತರ ಎಲ್ಲ ಇರ್ಬೇಕಾದ್ರೆ ನೀವು ಹೇಗೆ ನೀವು ಇಪ್ಪತ್ತ ಇಪ್ಪತ್ತೆರಡರ ಮೇಲೆ ತೋರಿಸ್ತೀರಾ ಮೆಜಾರಿಟಿ ಅವ್ರಿಗೆ ಟಿಕೆಟೇ ಸಿಕ್ಕಿಲ್ಲ ಮಾತಾಡ್ತೀನಿ ಮತ್ತೊಂದು ಸಮೀಕ್ಷಾ ರಿಸಲ್ಟ್ ಅನೌನ್ಸ್ ಆಗಿದೆ ಆ ರಿಸಲ್ಟ್ ಏನಾಗಿದೆ ಅನ್ನೋದನ್ನು ನೋಡೋಣ ಎಕ್ಸಿಟ್ ಪೋಲ್ ರಿಸಲ್ಟ್ ಒಂದೊಂದೇ ಬಹಿರಂಗ ಆಗ್ತಾ ಇದೆ ಲೋಕಸಭೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮತದಾನೋತ್ತರ ಸಮೀಕ್ಷೆ ನ್ಯೂಸ್ ನೇಷನ್ ಅನ್ನೋ ಮತದಾನೋತ್ತರ ಸಮೀಕ್ಷಾ ರಿಸಲ್ಟ್ ಪ್ರಕಾರ ಎನ್ ಡಿ ಎ ಮುನ್ನೂರ ನಲವತ್ತೆರಡರಿಂದ ಮುನ್ನೂರ ಎಪ್ಪತ್ತೆಂಟು ಐ ಎನ್ ಡಿ ಐ ಎ ನೂರ ಐವತ್ತ್ ನೂರ ಅರವತ್ತೊಂಬತ್ತು ಅದರ್ಸ್ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಅಂತ ಹೇಳ್ತಾ ಇದೆ ಸೊ ಇದು ನ್ಯೂಸ್ ನೇಷನ್ ಮತದಾನೋತ್ತರ ಸಮೀಕ್ಷೆಯ ರಿಸಲ್ಟ್ ನಿಮ್ದು ಹೇಳ್ತಾ ಇದ್ದೀನಿ ಎನ್ ಡಿ ಎ ಮುನ್ನೂರ ಮುನ್ನೂರ ನಲ್ವತ್ತೆರಡರಿಂದ ಎಪ್ಪತ್ತೆಂಟು ಅಂತಿದ್ದಾರೆ ಅದರ ಜೊತೆಗೆ ಐ ಎನ್ ಡಿ ಐ ಎ ಒಂದು ರಿಸಲ್ಟ್ ಅನ್ನ ನೋಡೋದಾದ್ರೆ ನೂರ ಐವತ್ ಮೂರರಿಂದ ಕ್ರಾಸ್ ಮಾಡಿ ಹೋಗುತ್ತೆ ಅಂತಿದ್ದಾರೆ ಅದರ್ಸ್ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಅಂತ ಹೇಳ್ತಾ ಇದ್ದಾರೆ ಎಸ್ ದಿಲೀಪ್ ಅವ್ರು ನೋಡ್ತಾ ಇದ್ದಾರೆ ರಿಸಲ್ಟ್ ಪ್ರಕಾರ ಎಸ್ ಅದರ ಬಗ್ಗೆ ಇನ್ನೊಂದು ಇನ್ನೊಂದು ರಿಸಲ್ಟ್ ಇದೆ ಅದನ್ನು ಕೂಡ ನೋಡ್ಕೊಂಡು ಬಂದ್ಬೋಣ ಮತ್ತೊಂದು ಚುನಾವಣಾ ಉತ್ತರ ಸಮೀಕ್ಷಾ ರಿಸಲ್ಟ್ ಎಕ್ಸಿಟ್ ಪೋಲ್ ಪೋಲ್ ಆಫ್ ಪೋಲ್ಸ್ ಮತದಾನೋತ್ತರ ಸಮೀಕ್ಷೆ ಬಹಿರಂಗ ಆಗಿದೆ ಪೋಲ್ ಆಫ್ ಪೋಲ್ಸ್ ಪ್ರಕಾರ ಎನ್ ಡಿ ಎ ಮುನ್ನೂರ ಅರವತ್ತೈದು ಐ ಎನ್ ಡಿ ಐ ಎ ನೂರ ನಲವತ್ತೆರಡು ಅದರ್ಸ್ ಮೂವತ್ತಾರು ಎನ್ ಡಿ ಎ ಮುನ್ನೂರ ಅರವತ್ತೈದು ಐ ಎನ್ ಡಿ ಐ ಎ ನೂರ ನಲವತ್ತೆರಡು ಅದರ್ಸ್ ನೋಡೋದಾದ್ರೆ ಮೂವತ್ತ ಎರಡು ಸೊ ಹೀಗಾಗಿ ಪೋಲ್ ಆಫ್ ಮತದಾನೋತ್ತರ ಸಮೀಕ್ಷೆ ಬಹಿರಂಗ ಆಗಿದೆ ಬಹುತೇಕ ಆಲ್ಮೋಸ್ಟ್ ಆಲ್ ಎಲ್ಲಾ ಒಂದು ಎಕ್ಸಿಟ್ ಪೋಲ್ ರಿಸಲ್ಟ್ ಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ ಲೋಕ ಭವಿಷ್ಯ ಸಮೀಕ್ಷೆಯ ಲೆಕ್ಕಾಚಾರ ನಿಮ್ಮ ಮುಂದೆ ಇಡ್ತಾ ಇದೀವಿ ಒಂದೊಂದೇ ಸಮೀಕ್ಷೆ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡ್ತಾ ಹೋಗ್ತಾ ಇದೀವಿ ಯಾವ್ಯಾವ ಸಮೀಕ್ಷೆ ಯಾವ್ಯಾವ ಪೋಲ್ ರಿಸಲ್ಟ್ ಏನೇನು ಹೇಳ್ತಾ ಇದೆ ಅಂತ ಬಹುತೇಕ ಇಲ್ಲಿವರೆಗೂ ಬಂದಿರುವಂತಹ ಪೋಲ್ ರಿಸಲ್ಟ್ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟ ಬಹುಮತವನ್ನು ಪಡೆದುಕೊಳ್ಳುತ್ತೆ ಅನ್ನುವುದೇ ನಾವು ಗಮನಿಸ್ತಾ ಇದ್ದೀವಿ ಸೊ ಈ ಬಾರಿ ಕೂಡ ಒಂದು ಸರ್ಕಾರ ರಚನೆ ಮಾಡುವಷ್ಟು ಅಂಶ ಅಂಕಿಗಳಂತೂ ಬಂದೇ ಬರುತ್ತೆ ಅನ್ನೋದು ಏನು ಹೇಳ್ತೀರಿ ದಿಲೀಪ್ ಅವರು ನೋಡಿ ನಮಗೆ ಈ ಸಮೀಕ್ಷೆ ಅಂತಕ್ಕಂಥದ್ದು ನಮಗೆ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತನೇ ಚುನಾವಣೆ ಆಗಿರ್ಬೋದು ಎರಡು ಸಾವಿರದ ಹದಿನಾಲ್ಕನೇ ಚುನಾವಣೆ ಆಗಿರ್ಬೋದು ಎರಡು ಸಾವಿರದ ಹತ್ತೊಂಬತ್ತನೇ ಚುನಾವಣೆ ಕಂಪ್ಲೀಟ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅದು ಸತ್ಯನೇ ಆಗಿದೆ ಎರಡ್ ಸಾವಿರದ ಆಗಿರಲಿಲ್ಲ ಸತ್ಯ ಅಂದ್ರೆ ಪ್ಲಸ್ ಆರ್ ಮೈನಸ್ ಅಧಿಕಾರಕ್ಕೆ ಬಂದಿದೆ ಅಧಿಕಾರಕ್ಕೆ ಬರ್ತದೆ ಅಧಿಕಾರಕ್ಕೆ ಬರುತ್ತೆ ಅಂತ ಯಾರು ಹೇಳೇ ಇರಲಿಲ್ಲ ಅಲ್ಲ ಈಗ ನೋಡಿ ಇನ್ನೂರ ಎಪ್ಪತ್ತಾರು ಬರುತ್ತೆ ಅಂತ ಹೇಳಿ ಸಿ ಎ ಎನ್ ಹೇಳಿತ್ತು ಇನ್ನೂರ ಎಪ್ಪತ್ತೆರಡು ಬರುತ್ತೆ ಅಂತ ಇಂಡಿಯಾ ಟುಡೇ ಹೇಳಿತ್ತು ನ್ಯೂಸ್ ಟ್ವೆಂಟಿ ಫೋರ್ ಮುನ್ನೂರ ನಲವತ್ತು ಚಾಣಕ್ಯ ಬರುತ್ತೆ ಅಂತ ಇಂಡಿಯಾ ಹೇಳಿತ್ತು ಕ್ರಾಸ್ ಮಾಡಿತ್ತು ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕ್ರಾಸ್ ಮಾಡಿತ್ತು ಅಂದ್ರೆ ನಾನು ಹೇಳ್ತಿರೋದು ಎನ್ ಡಿ ಅಲಯನ್ಸ್ ಓನ್ಲಿ ನಾಟ್ ಬಿಜೆಪಿ ಒಂದೇ ಬರ್ತದೆ ಅಂತ ಹೇಳಿರ್ಲಿಲ್ಲ ಅದಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಸಹ ಇದೇ ಆಯಿತು ನೋಡ್ತಾ ಬಂದಾಗ ಎಲ್ಲೋ ಒಂದು ಕಡೆ ಇದೊಂದು ಮೊದಲ ಹಂತ ರಿಸಲ್ಟ್ ಬರೋದಕ್ಕಿಂತ ಈ ಸಮೀಕ್ಷೆ ಅಂತಕ್ಕಂಥದ್ದು ಇದು ಮೊದಲನೇ ಹಂತ ಅಂತೇಳಿ ನಾವು ಡಿಸೈಡ್ ಮಾಡ್ತೀವಿ ಇಟ್ಸ್ ನಾಟ್ ಅ ಫೈನಲ್ ರಿಸಲ್ಟ್ ಇದನ್ನು ಫೈನಲ್ ರಿಸಲ್ಟ್ ಅಂತ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ನಮ್ಮ ಉದ್ದೇಶ ನಾನೂರು ಸೀಟನ್ನು ದಾಡ್ತೀವಿ ಚಾರ್ಸು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನರೇಂದ್ರ ಮೋದಿ ಅವರು ಕೆಲಸ ಮಾಡಿದ್ದಾರೆ ಮತ್ತು ಇ ವಿ ಎಮ್ ವಿಚಾರ ಹೇಳ್ತಿದ್ರು ನಾವು ತೆಲಂಗಾಣ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಪಂಜಾಬ್ ಆಗಿರ್ಬೋದು ಇದ್ರೊಳಗೂ ಸಹ ನಾವು ಯಾವತ್ತೂ ಸಹ ಇ ವಿ ಎಮ್ ಸಂದೇಹ ಪಟ್ಟಿಲ್ಲ ಅದು ಇ ವಿ ಎಮ್ ಅಂತಕ್ಕಂಥದ್ದು ಅದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಆ ರೀತಿ ಬೇಕು ಅಂತಂದರೆ ಕೋರ್ಟ್ನ ಮೊರೆ ಆಗ್ಬೋದು ಕೋರ್ಟ್ ಲ್ಲಿ ಅದರದೇ ಆದ ಒಂದು ಒಂದು ನ್ಯಾಯಯುತವಾಗಿ ನೀವು ಮಾಡಬೇಕು ಅಂದರೆ ಬೇಕಾದರೂ ಮಾಡಿ ನೀವು ಎಲ್ಲದಕ್ಕೂ ಇದೀವಿ ಬಟ್ ಇವತ್ತು ಒಂದು ಕಡೆ ಈ ಇದನ್ನ ನಾವು ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ನರೇಂದ್ರ ಮೋದಿ ಅವರ ನಾಯಕತ್ವ ಮತ್ತು ಈ ದೇಶದಲ್ಲಿ ನಡೀತಾ ಇರ್ತಕ್ಕಂತಹ ಅಭಿವೃದ್ಧಿಯ ದರ ದೇಶವನ್ನು ಹತ್ತನೇ ಸ್ಥಾನದಿಂದ ಐದನೇ ಸ್ಥಾನ ಬಂದಿರೋದು ಮತ್ತೆ ನಿನ್ನೆ ರಿಪೋರ್ಟ್ ಜಿ ಡಿ ಪಿ ಎಂಟಕ್ಕೋಗಿದೆ ಗ್ರೋತ್ ರೇಟ್ ಜಿ ಡಿ ಪಿ ಡೆವಲಪಿಂಗ್ ಗ್ರೋತ್ ರೇಟ್ ಹೋಗಿದೆ ಅಂದರೆ ಇಡೀ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಆರ್ಥಿಕತೆ ಅದು ಅಮೆರಿಕವನ್ನು ಮೀರಿ ಬೆಳೀತಾ ಇರ್ತಕ್ಕಂಥ ಆರ್ಥಿಕತೆ ಅಂದರೆ ನಾನು ಗ್ರೋತ್ ರೇಟ್ ಹೇಳ್ತಾ ಇದ್ದೀನಿ ಎಂಟಕ್ಕೆ ಹೋಗಿರ್ತಕ್ಕಂಥದ್ದು ಮತ್ತೆ ನಾವು ತಗೊಂಡಿರ್ತಕ್ಕಂಥ ಕೆಲವು ಆಗಿರೋ ಒಂದು ಕಾರ್ಯಕ್ರಮಗಳನ್ನ ಎಲ್ಲ ಜನ ಒಪ್ಕೊಂಡಿದ್ದಾರೆ ಅಂತ ಹೇಳಿ ನೋಡೋದು ಮೇಲೆ ನೋಟಕ್ಕೆ ಗೊತ್ತಾಗುತ್ತೆ ಮೇಡಮ್ ನಾನು ನೋಡೋದಾದ್ರೆ ಈ ಏನು ಇವತ್ತು ಎನ್ ಡಿ ಎಲ್ಲದರಲ್ಲೂ ಮುನ್ನೂರು ಮೇಲ್ ದಾಟ್ತಾ ಇದೆ ಅದು ಓಟರ್ಸ್ ಏನು ಇವಾಗ ಸಮೀಕ್ಷೆ ಮಾಡಿ ಮಾತಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ನೀವು ಕೂಡ ಕಂಟಿನ್ಯೂ ಮಾಡ್ಬೋದು ಪೋಲ್ ಆಫ್ ಪೋಲ್ಸ್ನ ಕರ್ನಾಟಕ ಸಮೀಕ್ಷೆ ಭವಿಷ್ಯ ಸೊ ಅದರ ರಿಸಲ್ಟ್ ನೋಡೋಣ ಬಿಜೆಪಿ ಇಪ್ಪತ್ತೆರಡು ಅಂತಿದ್ದಾರೆ ಕಾಂಗ್ರೆಸ್ ಆರು ಅಂತಿದ್ದಾರೆ ಸೊ ಈ ಥರ ಸೊನ್ನೆ ಅಂದರೆ ಬಿಜೆಪಿ ಜೊತೆಗೆ ಜೆ ಡಿ ಎಸ್ನೂ ಸೇರಿಸಿ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಅವರ ಪ್ರಕಾರ ಪೋಲ್ ಆಫ್ ಪೋಲ್ಸ್ನ ಕರ್ನಾಟಕದ ಸಮೀಕ್ಷೆ ಭವಿಷ್ಯ ಎನ್ ಡಿ ಎ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರಿ ಇಪ್ಪತ್ತೆರಡು ಅಂತಿದ್ದಾರೆ ಇನ್ನು ಐ ಎನ್ ಡಿ ಐ ಎ ಅಂದರೆ ಕಾಂಗ್ರೆಸ್ ಇಲ್ಲ ಎನ್ ಡಿ ಎ ಅಂತ ಪ್ರಶ್ನೆಯೇ ಬರೋದಿಲ್ಲ ಕಾಂಗ್ರೆಸ್ ಏಕಾಂಗಿಯಾಗಿ ಹೋರಾಟ ಮಾಡಿದೆ ಕಾಂಗ್ರೆಸ್ ಆರು ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಎಸ್ ಪದ್ಮಾತ್ವರ್ ಕಂಟಿನ್ಯೂ ಈ ಸರಿ ಏನಿವತ್ತು ರಾಜ್ಯದಲ್ಲಿ ಕುಮಾರಣ್ಣನ ನಾಯಕತ್ವನ ಒಪ್ಕೊಂಡು ಇವತ್ತು ಬಿಜೆಪಿ ಸರ್ಕಾರ ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಇಡೀ ಕರ್ನಾಟಕ ಈ ಒಂದು ಸಮೀಕ್ಷೆ ನೋಡ್ತಾ ಇದ್ರೆ ಇಡೀ ಕರ್ನಾಟಕ ಮೈತ್ರಿನ ಒಪ್ಕೊಂಡಿದೆ ಅಂತೇಳಿ ಕಾಣ್ತಾ ಇದೆ ನೀವು ಸಿಂಗಲ್ ಆಗಿ ಇಪ್ಪತ್ತೈದು ಸ್ಥಾನ ಗೆದ್ದವರು ಈಗ ನೀವು ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡು ಇಪ್ಪತ್ತೆರಡನ್ನ ಗೆದ್ರು ಮೈತ್ರಿ ಈಗ ಈಗ ಬಿಜೆಪಿ ನೀವು ಒಂದ್ ಸ್ಥಾನ ಪಡ್ಕೊಂಡಿದ್ರಿ ಇವ್ರು ಸಿಂಗಲ್ ಆಗಿ ಇಪ್ಪತ್ತೈದು ಸ್ಥಾನ ಗೆದ್ದವರು ಸೊ ಮೈತ್ರಿ ಜೊತೆಗೆ ಸೇರ್ಕೊಂಡು ಗೆದ್ದಿದೀವಿ ಅನ್ನೋ ಅಂದ್ರೆ ಎರಡು ಬಂದ್ರೆ ಅದು ಲಾಭನೇ ಅನ್ನೋ ಕಾಂಗ್ರೆಸ್ ಬಿಜೆಪಿಗೆ ಬೇರೆದ್ದೇ ಆದಂತಹ ಸನ್ನಿವೇಶ ಬಿಜೆಪಿ ಈಗ ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಎರಡೂ ಈಗ ಕರ್ನಾಟಕದಲ್ಲಿ ನಮಗೆ ಕುಮಾರಣ್ಣನ ನಾಯಕತ್ವ ಬೇಕಿತ್ತು ರಾಜ ಅವ್ರನ್ನ ನಾವು ಸೆಂಟ್ರಲ್ ಅಲ್ಲಿ ಕಳಿಸಿ ಅವರಿಗೂ ಒಂದ್ ನಾಯಕತ್ವ ಕೃಷಿ ನಮ್ ಇದೆ ನಮ್ಮ ಜೆಡಿಎಸ್ ನಿಮ್ದೇ ಆದಂತಹ ಒಂದಷ್ಟು ಹೌದು ಆಯಾಮದಲ್ಲಿ ಹೋಗ್ತಾ ನಡೆದೇ ನಡೆಯುತ್ತೆ ಅಂತ ಹೇಳ್ತಾ ಫೈನ್ ಶಶಿಕಾಂತ್ ಅವರು ನೋಡ್ತಾ ಇದೀವಿ ಅಂದ್ರೆ ಈಗ ಹಂಗ್ ನೋಡಿದ್ರೆ ಒಂದ್ 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 ಸ್ಥಾನ ಇದ್ದಿದ್ದು ಆರು ಸ್ಥಾನಕ್ ಹೋಗುತ್ತೆ ಅಂದ್ರೆ ಅದು ಕಾಂಗ್ರೆಸ್ನ ಅಚೀವ್ಮೆಂಟ್ ಅಂತಾನೆ ಹೇಳಬಹುದು ಯಾಕಂದ್ರೆ ಇದ್ ಕಂಪ್ಲೀಟ್ ಆಗಿ ತಳ್ಳಿ ಹಾಕಕ್ಕೂ ಆಗಲ್ಲ ನಾವು ಏನ್ ಹೇಳ್ತೀವಿ ಅಲ್ಲ ಈ ಸರ್ತಿ ಸಾಧ್ಯತೆಗಳು ಇದ್ದಾವೆ ನನ್ನ ಸಿಕ್ಕಿದ ಏನು ಸೀಟ್ಗಳಿದ್ದಾವೆ ಬಿ ಜೆ ಪಿಗಿಂತ ಒಂದು ಸ್ವಲ್ಪ ಹೆಚ್ಚು ಬರುವ ಎಲ್ಲ ಚಾನ್ಸಸ್ಗಳು ಕರ್ನಾಟಕದಲ್ಲಿ ಇದ್ದಾವೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಆಗಬಹುದಾದ ಚಾನ್ಸಸ್ಗಳು ಇದ್ದಾವೆ ಸೊ ಆದ್ದರಿಂದ ನಮ್ಮ ಜೆ ಡಿ ಎಸ್ದು ಇವ್ರು ಹೇಳ್ತಾ ಇದ್ದಾರಲ್ಲ ಎಷ್ಟೋ ಪೋಲ್ಸ್ಗಳಲ್ಲಿ ನೋಡಿ ಜೀರೋ ಅಂತ ಕೊಡ್ತಾಯಿದೆ ಇಲ್ಲಿ ನೋಡಿ ಹಲವಾರು ಎಲ್ಲ ಬಿಜೆಪಿ ಗೊತ್ತಿಲ್ಲ ಅವಾಗ ಇಲ್ಲಿ ನೋಡಿ ಇಲ್ಲಿ ಜನ್ಕಿ ಬಾತ್ ಇರ್ಬಹುದು ಇಂಡಿಯಾ ಟುಡೇ ಆಗಿರ್ಬೋದು ಇಂಡಿಯಾ ಟಿವಿ ಇರಬಹುದು ಎಲ್ಲವೂ ಸಹಿತ ಜೆಡಿಎಸ್ಗೆ ಜೀರೋ ಜೀರೋ ಅಂತ ಕೊಡ್ತಾ ಇದೆ ಬಿಜೆಪಿ ನೋಡಿ ಜೆಡಿಎಸ್ ಅಂತ ಹೇಳ್ಬಿಟ್ಟೆ ಜೀರೋ ಜೀರೋ ತೋರಿಸ್ತಾ ಇದೆ ಜೆಡಿಎಸ್ ಕೊಡ್ತಾ ಆದ್ರಿಂದ ಇವಾಗ ನಾನು ಹೇಳ್ತಾ ಇದ್ದೀನಿ ಈ ಸರ್ತಿ ಬಹಳ ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ಎಫೆಕ್ಟ್ ಆಗೋದೆ ಜೆಡಿಎಸ್ಗೆ ಅವ್ರು ಗ್ಯಾರಂಟಿ ಆಗಿ ಪಶ್ಚಾತ್ತಾಪ ಪಡ್ತಾರ ಆನಂತರ ಯಾಕೆ ಈ ರೀತಿಯಾಗಿ ನಾವು ಅಲೈನ್ಸ್ ಮಾಡ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಬರ್ಬೇಕು ಅವ್ರು ಇಂಡಿಪೆಂಡೆಂಟ್ ಆಗಿದ್ರು ಸಹಿತ ಎರಡೋ ಮೂರೋ ಬರ್ತಾ ಇದ್ರು

ನಾಲ್ಕರ ನಂತರ ಜೂನ್ ನಾಲ್ಕರ ನಂತರ ನಿಮ್ಗೆ ಗೊತ್ತಾಗುತ್ತೆ ತಡೆಯಲ್ಲ ಎನ್ ಡಿ ಎ ಸರ್ಕಾರ ಬಂದೇ ಬರುತ್ತೆ ರಾಜ್ಯದ ಒಂದು ಮಂತ್ರಿ ಆಗ್ತಾರೆ ತೋರಿಸ್ತಾ ಇದ್ರೆ ಅವ್ರು ಏನ್ ಹೇಳ್ತಾರೆ ಅವರು ಕ್ಲೀನ್ ಸ್ವೀಪ್ ಮಾಡ್ತಾ ಇದ್ದೀವಿ ಅನ್ನೋದೊಂದು ಭ್ರಮೆಯಲ್ಲಿದ್ದಾರೆ ಎಲ್ಲರೂ ಇದು ಒಂದು ದೊಡ್ಡ ಭ್ರಮೆನೆ ಯಾಕಂದ್ರೆ ಕ್ಲೀನ್ ಸ್ವೀಪ್ ಇರಲಿ ಈ ಇನ್ನೂರ ಎಪ್ಪತ್ತೆರಡು ಮ್ಯಾಜಿಕ್ ನಂಬರ್ ಏನು ಬರಬೇಕಾಗಿತ್ತಲ್ಲ ಅದಕ್ಕೂ ಕೂಡ ಬರುವಂತಹ ಸ್ಥಿತಿಗಳು ಕಾಣಿಸ್ತಾ ಇಲ್ಲ ಬಿಜೆಪಿದು ಈ ಭ್ರಮೆ ಮೋದಿ ಅಲ್ಲ ಹೇಳ್ತೀನಿ

ಒಂದೇ ಒಂದು ಪೋಲ್ ರಿಸಲ್ಟ್ ಕೂಡ ಎನ್ ಡಿ ಎ ಮ್ಯಾಜಿಕ್ ನಂಬರ್ ಕೂಡ ರೀಚ್ ಆಗಲ್ಲ ಅಂತ ಯಾರು ಹೇಳ್ತಾ ಇಲ್ಲ ಯಾವ ಆಧಾರದ ಮೇಲೆ ಎಕ್ಸಿಟ್ ಪೋಲ್ ಗಳನ್ನು ಮಾಡ್ತಾ ಇದ್ದಾರೆ ಅಂತ ನಿಮ್ಗಾಗಲೇ ಹೇಳಿದೆ ತಜ್ಞರು ಕೂತು ಅನಾಲಿಸಿಸ್ ಮಾಡಿರ್ತಾರೆ ಒಂದು ವೇಟೇಜ್ ನೀವು ಬರೀ ನ್ಯಾಷನಲಿಸ್ಟ್ ನೆಲ್ಲ ಕೂರಿಸಿ ನೀವು ಯಾವ ಯಾರು ಗೆಲ್ತಾರೆ ನೀವು ಒಂದು ಪೋಲಿಂಗ್ ಸರ್ವೆ ಮಾಡಿ ಅಂತ ಹೇಳಿ ಬರೀ ನ್ಯಾಷನಲಿಸ್ಟ್ ಗಳೇ ಹೋಗಿ ಎಕ್ಸಿಟ್ ಪೋಲ್ ಗಳಿಗೆ ತಮ್ಮ ಅನಿಸಿಕೆ ಒಪಿನಿಯನ್ ಪೋಲ್ ರಿಸಲ್ಟ್ ಹಂಗಾಗಲ್ಲ

ಚುನಾವಣೋತ್ತರ ಮತದಾನೋತ್ತರ ಸಮೀಕ್ಷೆ ಸೊ ಇದೇ ರಿಸಲ್ಟ್ ಬರುತ್ತಾ ಪಕ್ಕ ಅಥವಾ ಇದರಲ್ಲೇನಾದರೂ ಬದಲಾವಣೆ ಆಗತ್ತಾ ಅನ್ನೋದನ್ನು ಕೂಡ ನಾವು ಕಾದ್ ನೋಡಬೇಕಾಗತ್ತೆ ಬಹುತೇಕ ಎಲ್ಲ ರಿಸಲ್ಟ್ಗಳಿಂದಲೂ ಕೂಡ ಅಂದರೆ ಎಲ್ಲ ಪೋಲ್ ರಿಸಲ್ಟನ್ನು ಕೂಡ ನೋ ನೋಡಿದ್ದೀವಿ ಅಂದರೆ ಎನ್ ಡಿ ಎಗೆ ಸ್ಪಷ್ಟ ಬಹುಮತ ಅಂತ ಹೇಳ್ತಾ ಇದೆ ಸಮೀಕ್ಷೆಗಳು ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ ಎನ್ ಡಿ ಎಗೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನ ಸಿಗತ್ತೆ ರಾಜ್ಯದಲ್ಲೂ ಕೂಡ ದೋಸ್ತಿಗಳಿಗೆ ಅತಿ ಹೆಚ್ಚು ಸ್ಥಾನ ಸಿಗತ್ತೆ ಅನ್ನೋ ರಿಸಲ್ಟನ್ನು ಎಕ್ಸಿಟ್ ಪೋಲ್ ರಿಸಲ್ಟ್ ನಲ್ಲಿ ನೋಡ್ತಾ ಇದ್ದೀವಿ ಬಹುತೇಕ ಎಲ್ಲಾ ಪೋಲ್ ರಿಸಲ್ಟ್ ಇದೆ ಒಂದು ಇದೆ ಅನ್ನೋದನ್ನ ನಾವು ಗಮನಿಸ್ಬೇಕಾಗತ್ತೆ ಹೇಳಿ ಹೇಳಿ ಪದ್ಮಾವತಿ ಈ ಎಕ್ಸಿಟ್ ಪೋಲ್ ನಾವು ನೋಡ್ತಾ ಇದ್ರೆ ಮೇಡಮ್ ಏನು ಇವತ್ತು ಮೈತ್ರಿನ ಎಲ್ ನಮ್ಮ ಕರ್ನಾಟಕದಲ್ಲಿ ಅಲ್ಲೇ ಅಲ್ಲ ಇಡೀ ದೇಶದಲ್ಲೂ ಎಲ್ಲಾ ಕಡೆ ಎಲ್ಲೆಲ್ಲಿ ಮೈತ್ರಿ ಆಗಿದೆ ಎಲ್ಲರೂ ಒಪ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಮೈತ್ರಿಗಳು ಮುರಿದು ಬಿದ್ದಿದೆ ಅಲ್ವಾ ಕಡೆ ಮಾಡ್ತಾರೋ ರಿಜೆಕ್ಟ್ ಮಾಡ್ತಾರೋ ಕಾಂಗ್ರೆಸ್ ಬಿಟ್ಟಿತ್ತು ಗೆದ್ದಾಗ ನೀವ್ ಕಾಮನ್ ಆದ್ರೆ ನಾವು ಕಾಮನ್ ಯೋಚನೆ ಮಾಡಬೇಕಾಗುತ್ತೆ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ದೇಶಕ್ಕಿಂತ ಕರ್ನಾಟಕದಲ್ಲಿ ಬಹಳ ನಾವು ಪಂಚ ಅಧಿಕಾರ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಜನ ನಮ್ ಕೈ ಹಿಡಿತಾರೆ ನಾವು ಇಪ್ಪತ್ತು ಸೀಟ್ ದಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಅವರು ಬಹಳ ಆಗಿ ಹೇಳ್ತಾ ಇದ್ರು ತುಂಬಾ ಬಲವಾಗಿ ಹೇಳ್ತಾ ಇದ್ರು ಮತ್ತೆ ಇವತ್ತಿನ ಈ ಒಂದ್ ಏನ್ ಮೂರಿಂದ ಐದು ಐದು ಆರು ಅಂತ ತೋರಿಸ್ತಾ ಇದ್ಯೋ ಇದು ನಿಜವಾಗ್ಲು ಎಲ್ಲ ಒಂದ್ ಕಡೆ ಜನ ಇವ್ರನ್ನ ಜನ ಗ್ಯಾರಂಟಿ ನಿಮಿಷ ಗ್ಯಾರಂಟಿ ಅಕ್ಸೆಪ್ಟ್ ಮಾಡ್ಕೊಂಡಿದಾರಾ ಇಲ್ವಾ ಅಂತಕ್ಕಂಥದ್ದು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಒಂದ್ ಕಡೆ ಇವ್ರು ಗ್ಯಾರಂಟಿ ಇವರು ಅಪ್ಲೈ ಮಾಡ್ಬೇಕಾದ್ರೆ ಹಾಕಿರ್ತಕ್ಕಂಥ ಕಂಡೀಷನ್ಸ್ಗಳು ಇರ್ಬೋದು ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಅನೇಕ ಘಟನೆಗಳಿರ್ಬೋದು ಆ ಘಟನೆಗಳನ್ನ ಹೇಳ ಎಲ್ಲೋ ತುಂಬಾ ಚರ್ಚೆ ಮಾಡಿದೀವಿ ಆ ಘಟನೆ ವಿಚಾರವಾಗಿ ಜನ ಬೇಸತ್ತಿದ್ದಾರೆ ಅದಕ್ಕೆ ಬೇಜಾರ್ ಮಾಡ್ಕೊಂಡಿದ್ದಾರೆ ಅದನ್ನ ಎಲ್ಲ ಒಂದ್ ಕಡೆ ಅದನ್ನ ಬಿಜೆಪಿ ಜೊತೆ ಕೈ ಹಿಡಿತಾ ಇದ್ದಾರೆ ಅಂತ ನಾವು ಹೇಳ್ಕೋಬಹುದು ಮತ್ತೆ ಎಲ್ಲ ಒಂದ್ ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯನ್ನ ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನೇರವಾಗಿ ಕಾಣಿಸ್ತಾ ಇದೆ ಜೆಡಿಎಸ್ ಎರಡರಿಂದ ಮೂರು ಅಂತ ಹೇಳ್ತಿದ್ರೆ

ಶಶಿಕಾಂತ್ ಅವ್ರಿ ಬಹುತೇಕ ರಿಸಲ್ಟ್ ಕರ್ನಾಟಕದ್ದು ಕೂಡ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೆರಡರವರೆಗೂ ಕೂಡ ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ಬರ್ತಾರೆ ಸೊ ಆಶ್ಚರ್ಯ ಏನು ಅಂತಂದ್ರೆ ಕರ್ನಾಟಕದ ಅಂತ ಹೇಳಿ ಸೊ ಅಂದ್ರೆ ಇಲ್ಲಿ ಕಾಂಗ್ರೆಸ್ ತೀರಾ ಒಂದು ಐದಾರು ಸ್ಥಾನ ಗೆದ್ದರೆ ಹೆಚ್ಚು ಅನ್ನೋದು ಕೆಲವರು ಆನ್ ಅದೇ ಒಂದು ರಿಸಲ್ಟ್ ಬಂದಿದೆ ಕೆಲವರು ಮೂರು ಅಂತಿದ್ದಾರೆ ಕೆಲವರು ಅಂತ ಹೇಳ್ತಾ ಈ ಒಂದು ರಿಸಲ್ಟ್ ಬಂದಿದೆ ಇಷ್ಟೊಂದು ಕಳಪೆ ರಿಸಲ್ಟ್ ಕಾಂಗ್ರೆಸ್ ಬರುತ್ತೆ ಅನ್ನೋದನ್ನ ಬಹುಶಃ ಕರ್ನಾಟಕದವರೇ ಒಪ್ಪಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಲ್ಲಿ ಇದ್ದಿದೀವಿ ಇಲ್ಲಿ ಗೊತ್ತಿದೆ ನಾವು ಉತ್ತರ ಪ್ರದೇಶದ್ದು ಅಥವಾ ಇನ್ಯಾವುದೋ ಬಿಹಾರದ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಇಲ್ಲಿ ಡೇ ಟು ಡೇ ಇದ್ದು ಮಾತಾಡ್ತಾ ಇರೋದು ಅಷ್ಟೊಂದು ಕಳಪೆ ಪರ್ಫಾರ್ಮೆನ್ಸ್ ಕಾಂಗ್ರೆಸ್ ಯಾಕೆ ನಾನು ಕಾಂಗ್ರೆಸ್ ಮಾತಾಡ್ತಾ ಇಲ್ಲ ಅಥವಾ ಕಾಂಗ್ರೆಸ್ ಅವರು ನಾವು ಈ ಎಕ್ಸಿಟ್ ಪೋಲ್ಡ್ ರಿಸಲ್ಟ್ ನ ಚರ್ಚೆಯಿಂದ ಹೊರಗಿರ್ತೀವಿ ಅನ್ನೋ ಕಾರಣ ಅವ್ರ ಹೇಗೆ ಏನಿರ್ಬಹುದು ಅವ್ರ ಡಿಸಿಜನ್ ಎಷ್ಟೋ ಸಾರ್ತಿ ಪ್ರಕರಣದಲ್ಲಿ ಅವರು ಇದೇ ಚರ್ಚೆಗೆ ಬರೋದಿಲ್ಲ ಅಂತ ಬಯಕಟ್ ಮಾಡಿದ್ದು ನಿಮ್ಗ್ ಗೊತ್ತಿದೆ ಎಷ್ಟೊಂದು ಬಂದಿಲ್ಲ ಕಾಂಗ್ರೆಸ್ ಲೋಕ್ ಪಾಲ್ ಅದ್ರ ಜೊತೆಗೆ ಮ್ಯಾಟ್ರೈಸ್ ಜನ್ ಕಿ ಬಾತ್ ಯಾವ್ದೇ ಎಷ್ಟು ರಿಸಲ್ಟ್ ಬಂದಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ ಪಿ ಮಾರ್ಕ್ ಹೇಳಿರೋದು ಮುನ್ನೂರ ಐವತ್ತೊಂಬತ್ತು ಎನ್ ಎಗೆ ಐ ಎನ್ ಡಿ ಐವತ್ನಾಲ್ಕು ಅದರ್ಸ್ ಮೂವತ್ತು ಹೊಂದಿದ್ದಾರೆ ಲೋಕಪಾಲ್ ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರ ಮೂವತ್ತೈದು ಅಂತ ಎನ್ ಡಿ ಎಗೆ ಹೇಳಿದ್ರೆ ಐ ಎನ್ ಡಿ ಎ ಎಗೆ ನೂರ ಐವತ್ತೈದರಿಂದ ನೂರ ಅರವತ್ತೈದು ಸ್ಥಾನ ಬರುತ್ತೆ ಅನ್ನೋದನ್ನು ಹೇಳಿದ್ದಾರೆ ಅದರ್ಸ್ ನಲವತ್ತೆಂಟರಿಂದ ಅರವತ್ತೈದು ಅಂತಿದ್ದಾರೆ ಮ್ಯಾಟ್ರೈಸ್ ಎಕ್ಸಿಟ್ ಪೋಲ್ ರಿಸಲ್ಟ್ ಪ್ರಕಾರ ಮುನ್ನೂರ ಐವತ್ತು ಮೂರರಿಂದ ಮುನ್ನೂರ ಅರವತ್ತೆಂಟು ಎನ್ ಡಿ ಎ ಗೆಲ್ಲತ್ತೆ ನೂರ ಹದಿನೆಂಟರಿಂದ ನೂರ ಮೂವತ್ತು ಮೂರು ಐ ಎನ್ ಡಿ ಎ ಎ ಗೆಲ್ಲುತ್ತೆ ಅದರ್ಸ್ ನಲ್ವತ್ಮೂರರಿಂದ ನಲವತ್ತೆಂಟು ಅಂತಿದ್ದಾರೆ ಇನ್ನು ಮನ್ ಕಿ ಬಾತ್ ಮುನ್ನೂರ ಅರವತ್ತೆರಡರಿಂದ ಮುನ್ನೂರ ತೊಂಬತ್ತೆರಡು ಅಂತಿದ್ದಾರೆ ಮನ್ ಕಿ ಬಾತ್ ಅವರು ಎನ್ ಡಿ ಎಗೆ ಐ ಎನ್ ಡಿ ಐ ಎ ನೂರ ನಲವತ್ತೊಂದರಿಂದ ನೂರ ಅರವತ್ತೊಂದು ಅಂತಿದ್ದಾರೆ ಅದರ್ಸ್ ಹತ್ತರಿಂದ ಇಪ್ಪತ್ತು ಗೆಲ್ಲಬಹುದು ಅನ್ನುವಂಥ ರಿಸಲ್ಟನ್ನು ಕೊಡ್ತಾ ಇದ್ದಾರೆ ಜನ್ ಕಿ ಬಾತ್ ಜನ್ ಕಿ ಬಾತ್ ಅವರು ಈ ಒಂದು ರಿಸಲ್ಟನ್ನು ಕೊಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಎಕ್ಸಿಟ್ ಪೋಲ್ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮೀಕ್ಷಾ ರಿಸಲ್ಟನ್ನು ಗಮನಿಸ್ತಾ ಇದ್ದೀವಿ ಕ್ವಿಕ್ ಆಗಿ ಹತ್ತರಿಂದ ಮುನ್ನೂರ ಮೇಲೇನೆ ಗಡಿ ದಾಟಿದೆ ಎನ್ ಡಿ ಎ ಮುನ್ನೂರ ಇಪ್ಪತ್ತರಿಂದ ಮುನ್ನೂರ ಮೂವತ್ತು ನಲವತ್ತು ಐವತ್ತು ಅರವತ್ತು ತೊಂಬತ್ತರವರೆಗೂ ಕೂಡ ಒಬ್ರು ರಿಸಲ್ಟ್ನ ಎಕ್ಸಿಟ್ ಪೋಲ್ ರಿಸಲ್ಟ್ ಕೊಟ್ಟಿದ್ದಾರೆ ಸೊ ಇದೇ ಸತ್ಯ ಆಗತ್ತಾ ಅಥವಾ ಲೆಕ್ಕಾಚಾರಗಳು ಮೇಲೆ ಕೆಳಗಾಗತ್ತಾ ಅನ್ನೋ ಪ್ರಶ್ನೆ ಇದ್ರೆ ಆಗುತ್ತೆ ಮತ್ತೊಂದು ಚುನಾವಣೋತ್ತರ ಭವಿಷ್ಯ ಹೇಳ್ತಾ ಇದ್ದಾರೆ ಎಕ್ಸಿಟ್ ಪೋಲ್ ರಿಸಲ್ಟ್ ಏನಾಗಿದೆ ದೈನಿಕ್ ಭಾಸ್ಕರ್ ಮತದಾನೋತ್ತರ ಸಮೀಕ್ಷೆ ಬಹಿರಂಗ ಆಗಿದೆ ಎನ್ ಡಿ ಎ ಇನ್ನೂರ ಎಂಬತ್ತೊಂದರಿಂದ ಮುನ್ನೂರ ಐವತ್ತು ಅಂತಿದ್ದಾರೆ ಐ ಎನ್ ಡಿ ಐ ಎ ನೂರ ನಲವತ್ತೈದರಿಂದ ಇನ್ನೂರ ಒಂದು ಅಂತಿದ್ದಾರೆ ಅದರ್ಸ್ ಮೂವತ್ತ್ಮೂರರಿಂದ ನಲವತ್ತೊಂಬತ್ತು ಅಂತಿದ್ದಾರೆ ದೈನಿಕ್ ಭಾಸ್ಕರ್ ಮತದಾನೋತ್ತರ ಸಮೀಕ್ಷೆಯ ರಿಸಲ್ಟ್ ಈ ರೀತಿಯಾಗಿದೆ ಸೊ ಈ ರಿಸಲ್ಟ್ನ ಪ್ರಕಾರ ಇದರಲ್ಲೇ ತುಂಬ ಕಡಿಮೆಯಿಂದ ಸ್ಟಾರ್ಟ್ ಆಗಿರೋದು ಎನ್ ಡಿ ಎ ಮೈತ್ರಿಕೂಟಕ್ಕೆ ಇನ್ನೂರ ಎಂಬತ್ತೊಂದರಿಂದ ಫೋರ್ಟಿಲ್ ತ್ರೀ ಫಿಫ್ಟಿವರೆಗೂ ಕೂಡ ಅವ್ರಿಗೆಲ್ಲೋ ಚಾನ್ಸಸ್ ಇದೆ ಅಂತ ಏನು ಐ ಎ ಐ ಎನ್ ಡಿ ಐ ಎ ಒಕ್ಕೂಟಕ್ಕೆ ನೂರ ನಲ್ವತ್ತೈದರಿಂದ ಇನ್ನೂರ ಒಂದು ಅನ್ನೋದು ಯಾಕಂದರೆ ಪದ್ಮಾವತಿ ಅವರು ಅಂದರೆ ಈ ಬಾರಿ ಒಂದಷ್ಟು ಐ ಎನ್ ಡಿ ಐ ಎ ಒಕ್ಕೂಟ ಮಾಡ್ಕೊಂಡಿರೋದಕ್ಕೆ ಹೆಚ್ಚು ಸ್ಥಾನಗಳನ್ನು ಗಳಿಸೋದಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಯಾಕಂದರೆ ಇಲ್ಲಿ ಎಷ್ಟು ಆಡಳಿತಾರೂಢ ಪಕ್ಷ ಇರುತ್ತೋ ಅದನ್ನೊಂದು ಪ್ರಬಲ ವಿರೋಧ ಪಕ್ಷ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಯಾವುದೇ ದೇಶ ಆಗಿರ್ಬೋದು ಯಾವುದೇ ರಾಜ್ಯ ಆಗಿರಬಹುದು ಸೊ ಆ ನಿಟ್ಟಿನಲ್ಲಿ ಒಂದಷ್ಟು ಸ್ಥಾನಗಳಂತೂ ಮುಂದಕ್ಕೆ ಹೋಗ್ತಾ ಇದೆ ಆ ಡಿಫ್ರೆನ್ಸನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಏನು ಹೇಳ್ತೀರಿ ಹೌದು ಮೇಡಮ್ ಈಗ ನಾವು ಲಾಸ್ಟ್ ಟೈಮ್ ಟೂ ತೌಸಂಡ್ ನೈನ್ಟೀನ್ದು ನಾವು ಸಮೀಕ್ಷೆ ತೊಗೊಂಡ್ರೆ ಅಲ್ಲಿ ಹನ್ನೆರಡು ದೇಶದಲ್ಲಿ ನಾನು ಮುಂಚೆನೇ ಹೇಳಿದೆ ಹನ್ನೆರಡು ದೇಶದಲ್ಲಿ ಒಂದು ಹನ್ನೆರಡು ರಾಜ್ಯದಲ್ಲಿ ಕ್ಲೀನ್ ಸ್ವೀಪ್ ಮಾಡಿತ್ತು ಅಲ್ಲಿ ಇನ್ನೂರ ಒಂದು ಸೀಟ್ ತೊಗೊಂಡಿತ್ತು ನಮ್ಮ ಏನು ಎನ್ ಡಿ ಎ ಅದು ಇನ್ನೂರ ಒಂದು ಸೀಟು ಅದು ಈ ಸರಿ ನಮಗೆ ಆ ಥರ ಬಂದಾಗ ಒಂದು ಹತ್ತು ಇಪ್ಪತ್ತು ಜಾಸ್ತಿ ಆಗ್ಬೋದು ಹತ್ತು ಇಪ್ಪತ್ತು ಕಮ್ಮಿ ಆಗ್ಬೋದು ನಮ್ಗೆ ಆ ಥರ ನೋಡ್ಕೊಳಕ್ ಹೋದರೆ ಹಾಗೆ ಅದೇನಾಗಿತ್ತು ನೂರ ಎಂಬತ್ತಾರು ಪ್ಲೇಸ್ಗಳಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನೇರ ಹಣ ಹಣಿ ತಗೊಂಡಿತ್ತು ನೂರ ಎಂಬತ್ತಾರು ಪ್ಲೇಸ್ಗಳಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅದರಲ್ಲಿ ನೂರ ಎಪ್ಪತ್ತೈದು ಸೀಟು ಬಿಜೆಪಿನೇ ಗೆದ್ದಿತ್ತು ಅದು ಈ ಸರಿನೂ ಹಾಗೆ ಈ ಒಂದು ಮೈತ್ರಿಕೂಟ ಏನ್ ಮಾಡ್ಕೊಂಡಿದ್ದಾರೆ ಆ ಮೈತ್ರಿಕೂಟದಲ್ಲಿ ಜನ ಇನ್ನೂನು ಮೋದಿಯವರ ಆಡಳಿತನ ಮೆಚ್ಕೊಂಡಿದ್ದಾರೆ ಅಂತ ಅರ್ಥ ಮತ್ತೊಮ್ಮೆ ದೇಶ ದೇಶ ಇವತ್ತು ಇವತ್ತು ನಾವು ನೋಡ್ಬೋದು ಜಿ ಡಿ ಪಿ ವ್ಯಾಲ್ಯೂ ಜಾಸ್ತಿ ಮಾಡಿದ್ದಾರೆ ಈಗ ನಾವು ಪಾಕಿಸ್ತಾನ ಲೆಕ್ಕ ತಗೊಂಡಾಗ ಇವತ್ತು ನಮಗೆ ಮೋದಿ ಅಂತ ಒಬ್ಬ ನಾಯಕ ಬೇಕು ಅಂತ ಕೇಳ್ತಾ ಇರೋದ್ರಲ್ಲಿ ತಪ್ಪಿಲ್ಲ ಅದು ಜನಕ್ಕೆ ಅದು ಗೊತ್ತಾಗಿದೆ ಹ್ಞೂ ನೆಕ್ಸ್ಟು ನಮ್ಮ ದೇಶನು ಎಲ್ಲಿ ದಿವಾಳಿ ಈಗ ಕಾಂಗ್ರೆಸ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅಲ್ಲ ಈ ಗ್ಯಾರಂಟಿಯಿಂದ ಇವತ್ತು ಚುನಾವಣೆಗೆ ಹೋಗಿದ್ದಾರೆ ಕರ್ನಾಟಕದಲ್ಲಿ ಇದನ್ನೇ ಒಂದು ಭಾಗ ಆಗಿಟ್ಕೊಂಡು ತೆಲಂಗಾಣ ಹೋದ್ರು ತಮಿಳ್ನಾಡು ಹೋದರು ಎಲ್ಲ ಕಡೆ ಹೋದ್ರು ಬಟ್ ಅಲ್ಲಿ ರಿಸಲ್ಟ್ ಉಲ್ಟಾ ಆಯಿತು ಹ್ಞೂ ಹ್ಞೂ ಓಕೆ ಫೈನ್ ಮತ್ತೊಂದು ಇಂಪಾರ್ಟೆಂಟ್ ಎಕ್ಸಿಟ್ ಪೋಲ್ ರಿಸಲ್ಟ್ ಸಿ ಓಟರ್ ಸಮೀಕ್ಷೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸಿ ಓಟರ್ ಕರ್ನಾಟಕದ ಭವಿಷ್ಯ ಇದೆ ಕರ್ನಾಟಕದ ಸಮೀಕ್ಷೆಯನ್ನ ನಾನು ನಿಮಗಿಡ್ತಾ ಇದ್ದೀನಿ ಬಿ ಜೆ ಪಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಅಂತಿದ್ದಾರೆ ಅಂದ್ರೆ ಇದು ಇನ್ಕ್ಲೂಡಿಂಗ್ ಜೆ ಡಿ ಎಸ್ ನಾನು ಹೇಳೋದು ಸಿ ಓಟರ್ ಸಮೀಕ್ಷೆ ಪ್ರಕಾರ ಇನ್ಕ್ಲೂಡಿಂಗ್ ಜೆಡಿಎಸ್ ಎನ್ ಡಿ ಎಂತ ಇಪ್ಪತ್ತೈದು ಅಂತಿದ್ದಾರೆ ಕಾಂಗ್ರೆಸ್ ಮೂರರಿಂದ ಐದು ಅಂತಿದ್ದಾರೆ ಸಿ ಓಟರ್ ಸಮೀಕ್ಷೆ ಪ್ರಕಾರ ಇರ್ತಾರೆ ಸೊನ್ನೆ 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 ಸೊ ಇದು ಸಿ ಓಟರ್ನ ಕರ್ನಾಟಕದ ಸಮೀಕ್ಷೆಯ ಭವಿಷ್ಯ ಭವ್ಯಗೌಡ ಕರ್ನಾಟಕದಲ್ಲಿ ನಾವು ಆದಷ್ಟು ಲೋಕಲೈಸ್ಡ್ ಇಶ್ಯೂಸ್ ನ ಟ್ಯಾಕಲ್ ಮಾಡ್ತೀವಿ ರಾಜಕಾರಣಿಗಳು ಯಾರು ಇದ್ರು ಒಂದು ಸ್ಟೇಟ್ಮೆಂಟ್ ಇಲ್ಲಿ ಕರ್ನಾಟಕದಲ್ಲ ಇಡೀ ಸೌತ್ ಇಂಡಿಯಾದು ಒಂದು ಯಾವ ರೀತಿ ಇರುತ್ತೆ ಮೂಡ್ ಆಫ್ ದಿ ಸೌತ್ ಇಂಡಿಯನ್ ಪೀಪಲ್ ಅನ್ನೋದಂದ್ರೆ ಒಂದು ಕಮ್ಯುನಿಸ್ಟ್ ಪಾರ್ಟಿ ಲೀಡರ್ ಹೇಳ್ತಾರೆ ಇಟ್ಸ್ ನಾನ್ ಫ್ಯಾಮಿಲಿಯಾರಿಟಿ ವಿತ್ ದ ಯುನೀಕ್ ನೇಚರ್ ಆಫ್ ಕೇರಳಾಸ್ ಕೊಯ್ಲೇಷನ್ ಪಾಲಿಟಿಕ್ಸ್ ಕೇರಳ ಆರ್ ತಮಿಳ್ನಾಡು ಆರ್ ಕರ್ನಾಟಕ ವೇರ್ ಸ್ಮಾಲರ್ ಪಾರ್ಟೀಸ್ ಹ್ಯಾವ್ ಸಿಗ್ನಿಫಿಕೆಂಟ್ ಇನ್ಫ್ಲೂಯೆನ್ಸ್ ಸೊ ನಮ್ದು ಕೊಯಲೇಷನ್ ಏನು ಬರುತ್ತೆ ಸ್ಮಾಲರ್ ಪಾರ್ಟೀಸು ಸಿಗ್ನಿಫಿಕೆಂಟ್ ಇನ್ಫ್ಲೂಯೆನ್ಸ್ ಪ್ಲೇ ಮಾಡುತ್ತೆ ಆದರೆ ಇಲ್ಲಿ ಕರ್ನಾಟಕದಲ್ಲಿ ಇರ್ಬೋದು ಅಥವಾ ಕೇರಳದಲ್ಲಿರ್ಬೋದು ಆಂಧ್ರ ಪ್ರದೇಶಲ್ಲಿ ಇದುವರೆಗೂ ಬಿ ಜೆ ಪಿ ಅವರು ಎಂಟ್ರಿ ಆಗೋಕ್ಕೂ ಆಗಿಲ್ಲ ಸೊ ಯಾ ಈ ಥರ ಒಂದು ನಮ್ಮದು ಪಾಲಿಟಿಕ್ಸ್ ಇರಬೇಕಾದ್ರೆ ಕರ್ನಾಟಕದಲ್ಲಿ ಎಂಟ್ರಿ ಆಗೋಕ್ಕೆ ಬಿಟ್ರು ಅದು ಯಾವ ಟ್ವೆಂಟಿ ಫೈವ್ ಇಯರ್ಸಿಂದ ಬಿ ಜೆ ಪಿ ನಿಜವಾಗ್ಲೂ ಕ್ಲೀನ್ ಸ್ವೀಪ್ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಲೋಕಸಭಾ ಎಲೆಕ್ಷನಲ್ಲಿ ಒಂದು ಒಂದು ಹಂತವಾಗಿ ಹಂತವಾಗಿ ಹದಿನೇಳು ಸೀಟ್ ಕೊಟ್ಟರು ಫಸ್ಟು ಎರಡರಿಂದ ಮೂರು ಸೀಟೇನೋ ಬಂತು ಆಮೇಲೆ ಹದಿನೇಳು ಸೀಟ್ ಕೊಟ್ಟರು ಆಮೇಲೆ ಇಪ್ಪತ್ತೈದು ಸೀಟ್ ಕೊಟ್ಟರು ಸೊ ನಿಜವಾಗ್ಲೂ ಒಳ್ಳೆಯ ಹೆಸರಿತ್ತು ಬಿ ಜೆ ಪಿಗೆ ಆದರೆ ಲೋಕಲೈಸ್ ಪಾಲಿಟಿಕ್ಸು ಓವರ್ಟೇಕ್ ಮಾಡಿಬಿಡ್ತು ನಾವು ನೋಡ್ತಾ ಇದ್ದೀವಿ ನಾವು ಲೋಕಲೈಸ್ ಪಾಲಿಟಿಕ್ಸ್ ಓವರ್ಟೇಕ್ ಮಾಡದೇ ಹೋಗಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇರ್ತಾ ಇರಲಿಲ್ಲ ಅಂದ್ರೆ ಈಗ ನೀವು ಏನೇ ಹೇಳ್ಬೋದು ಬಿಜೆಪಿ ಫೇವರ್ ಆಗಿ ಯಾಕೆ ಬರ್ತಾ ಇದೆ ಅಂದ್ರೆ ಓವರ್ ಆಲ್ ಕನ್ಸಿಡರ್ ಮಾಡ್ತಾ ದೇ ಡೋಂಟ್ ನೋ ದ ಮೂಡ್ ಆಫ್ ಸೌತ್ ಇಂಡಿಯಾ ಇಟ್ ಮೇ ಚೇಂಜ್ ಅಂತ ಮೂಡ್ ಆಫ್ ಇಂಡಿಯಾ ಇಸ್ ಬೇರೆ ಮೂಡ್ ಆಫ್ ಸೌತ್ ಇಂಡಿಯಾ ಯುನಿಕ್ ನೇಚರ್ ಆಫ್ ಆಫ್ ಸ್ಮಾಲ್ ಸ್ಮಾಲ್ ಪಾರ್ಟೀಸ್ ಮೂಡ್ ಇರೋದ್ರಿಂದ ಸೌತ್ ಇಂಡಿಯಾ ಸಮರ್ಥಿಸ್ಕೋಬಹುದು ಯಾರೇ ಆಗ್ಲಿ ಸೌತ್ ಇಂಡಿಯಾ ನಲ್ಲಿ ಪಿಕ್ಚರ್ ಬೇರೆ ಇದೆ ನಾನು ಸಮರ್ಥನೆ ಮಾಡಬಹುದು ಜೆಡಿಎಸ್ ಜೊತೆಗೆ ಮೈತ್ರಿ ಅನ್ನೋ ಕಾರಣಕ್ಕೆ ಈ ಒಂದು ರಿಸಲ್ಟ್ ಬರಬಹುದು ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನೀವು ಹೇಳ್ತಾ ಇದೀರಿ ದಿಲೀಪ್ ಅವರು ಅಂದ್ರೆ ಇದು ನಿಮಗೆ ಈ ಮೈತ್ರಿ ವರಾನೋ ಶಾಪ ಅನ್ನುವಂತಂದಾಗ ಅಂತ ಅಂದಾಗ ಬಹುಶಃ ಈ ರಿಸಲ್ಟ್ ಅಂದ್ರೆ ಸದ್ಯದ ಸಮೀಕ್ಷೆ ರಿಸಲ್ಟ್ ಅಂತ ನೋಡಿದಾಗ ವರ ಅಂತಾನೆ ಅನ್ಸುತ್ತೆ ಕರ್ನಾಟಕದ ಮೊದಲನೇ ಭಾಗದಲ್ಲಿ ನಡೆದಂತಹ ಹದಿನಾಲ್ಕು ಕ್ಷೇತ್ರದ ಚುನಾವಣೆ ಏನು ದಕ್ಷಿಣ ಕರ್ನಾಟಕ ಜೆಡಿಎಸ್ ನ ಒಂದು ಭದ್ರಕೋಟೆ ಅಲ್ಲಿ ನಡೆದಂತಹ ಚುನಾವಣೆ ನಾವು ಹದಿನಾಲ್ಕು ಕ್ಷೇತ್ರದಲ್ಲಿ ಸುಮಾರು ಒಂಬ ಹತ್ತರಿಂದ ಹನ್ನೆರಡು ಸೀಟ್ನ ಗೆಲ್ತೀವಿ ಅಂತಕ್ಕಂಥದ್ದು ನಮಗೆ ಕಾನ್ಫಿಡೆನ್ಸ್ ಪ್ಲಸ್ ಜೆಡಿಎಸ್ ಒಂದು ಕಾನ್ಫಿಡೆನ್ಸ್ ಇದೆ ಒಂದ್ ಕಡೆ ನಮಗೆ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದು ಒಂದು ಜೆಡಿಎಸ್ಗೂ ಪ್ಲಸ್ ಆಗಿದೆ ಮತ್ತೆ ಬಿಜೆಪಿಗೂ ಪ್ಲಸ್ ಆಗಿದೆ ಮತ್ತೆ ಇಪ್ಪತ್ತೈದು ಪ್ಲಸ್ ಅದರ್ಸ್ ಒಂದು ಇಪ್ಪತ್ತಾರು ಸ್ಥಾನ ಇದ್ರೂ ಜೆಡಿಎಸ್ ಜೊತೆ ಹೋದ್ರಿ ಅಂದ್ರೆ ಈ ಬಾರಿಯ ಒಂದು ಸಿಚುವೇಶನ್ ನಿಮಗೆ ಫೇವರೇಬಲ್ ಆಗಿರ್ಲಿಲ್ಲ ಅನ್ನೋ ಕಾರಣ ಗೊತ್ತಿರೋ ವಿಚಾರ ಆದ್ರೆ ಆದ್ರೆ ಈಗ ನಾವು ಜೆಡಿಎಸ್ ಜೊತೆ ಹೋಗಿದ್ದು ಎಲ್ಲೋ ಒಂದ್ ಕಡೆ ನಮಗೆ ಪ್ಲಸ್ ಆಗಿದೆ ಅಂತಕ್ಕಂಥದ್ದು ನೇರವಾಗಿ ಗೊತ್ತಾಗ್ತಾ ಇದೆ ಮತ್ತೆ ಅದಾದ ನಂತರ ನಡೆದಂತಹ ಹದಿನಾಲ್ಕು ಕ್ಷೇತ್ರ ಚುನಾವಣೆನಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಬಹಳ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇತ್ತು ನಾವು ತುಂಬಾ ಸೀಟ್ಗಳನ್ನ ಗೆಲ್ತೀವಿ ಇದ್ರೊಗಡೆ ಅಂತ ಹೇಳಿ ಬಟ್ ಎಕ್ಸಿಟ್ ಪೋಲ್ ನಲ್ಲಿ ನೇರವಾಗಿ ಗೊತ್ತಾಗ್ತಾ ಇದೆ ಎಲ್ಲ ಒಂದ್ ಕಡೆ ಇಪ್ಪತ್ತೆರಡು ಇಪ್ಪತ್ಮೂರು ಅಂತಕ್ಕಂಥದ್ದು ಇಲ್ಲಿ ಜನ ನೇರವಾಗಿ ರಿಜೆಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರವನ್ನ ಅಧಿಕ ಏನೋ ಒಂದು ಡೆವಲಪ್ಮೆಂಟ್ ಏನು ಅಭಿವೃದ್ಧಿ ನಡೀತಾ ಇಲ್ಲ ಅಂತಕ್ಕಂಥದ್ದು ನೇರವಾಗಿ ನಾವ್ ಸಂಘಟನಾತ್ಮಕ ತೊಗೊಂಡ್ ಹೋಗಿರ್ತಕ್ಕಂಥದ್ದು ಬಿಜೆಪಿ ಬಿಜೆಪಿ ಯಾವತ್ತು ಸಂಘಟನೆಯಿಂದ ಬಂದಿರ್ತಕ್ಕಂಥದ್ದು ಯಾವುದೇ ಒಂದು ವ್ಯಕ್ತಿ ಆಧಾರಿತವಾಗಲ್ಲ ಒಂದು ಸಂಘಟನಾತ್ಮಕವಾಗಿ ಭೂತ್ ಲೆವೆ ಅಂತ ಹೇಳ್ತಾ ಇದ್ದೀರಾ ಭೂತ್ ಲೆವೆಲ್ ಅಲ್ಲ ಸಂಘಟನೆ ವಿಚಾರ ಹೇಳ್ತೀನಿ ಸಂಘಟನೆ ವಿಚಾರ ಹೇಳ್ತೀನಿ ಭೂತ್ ಲೆವೆಲಿಂದ ಒಂದೇ ಹೆಸ್ರಲ್ ಅದಕ್ಕಿಂತ 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 ಯಾವ ರೀತಿ ಬಂದು ಸಂಘಟನೆಯಲ್ಲಿ ಯಾವ ರೀತಿ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಫಸ್ಟ್ ಬೂತ್ ಲೆವೆಲ್ ತಗೊಳ್ತೀನಿ ನಮ್ಮಲ್ಲಿ ಒಬ್ಬ ಭೂತ್ ಅಧ್ಯಕ್ಷ ಅಂತ ಇರ್ತಾರೆ ಅದಾದ್ಮೇಲೆ ಶಕ್ತಿ ಕೇಂದ್ರದ ಪ್ರಮುಖ ಅಂತ ಇರ್ತಾರೆ ಮಹಾಶಕ್ತಿ ಕೇಂದ್ರ ಪ್ರಮುಖ ಅಂತ ಒಬ್ಬರು ಮಾಡ್ತೀವಿ ತಾಲೂಕು ಅಧ್ಯಕ್ಷ ಅಂತ ಮಾಡ್ತೀವಿ ಈ ರೀತಿ ಒಂದು ಮಜಲುಗಳ ನಾವು ಮಾಡಿ ಕೆಲಸ ಮಾಡಿರ್ತಕ್ಕಂಥದ್ದು ಈ ಪರಿಣಾಮ ಬೀರಿದೆ ಬಹುತೇಕ ಪೋಲ್ ರಿಸಲ್ಟ್ ಗಳು ಆಗಿದೆ ಎರಡ್ ಮೂರು ಬಾಕಿ ಇದೆ ಸೊ ಅದನ್ನ ಬಂದಿದ ತಕ್ಷಣ ನಿಮ್ ಮುಂದೆ ಪ್ರಯತ್ನ ಮಾಡ್ತೀವಿ ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ನ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಲೋಕ ಭವಿಷ್ಯ ಸಮೀಕ್ಷೆ ಲೆಕ್ಕಾಚಾರವನ್ನು ನೋಡ್ತಾ ಇದ್ವಿ ಬಹುತೇಕ ಇವತ್ತು ಬಂದಿರುವಂತಹ ರಿಸಲ್ಟ್ ಅಂದರೆ ರಿಸಲ್ಟ್ ಬರಬಹುದು ಅಂತ ಹೇಳ್ತಾ ಇರುವಂತಹ ಸಮೀಕ್ಷೆಯ ಪ್ರಕಾರ ಎನ್ ಡಿ ಎ ಮ್ಯಾಜಿಕ್ ನಂಬರನ್ನು ಮೀರಿ ಹೋಗುತ್ತೆ ಟೂ ಸೆವೆಂಟಿ ಟೂ ಅಲ್ಲ ಇನ್ನೂ ಕೂಡ ಹೆಚ್ಚು ಮುನ್ನೂರರಿಂದ ಮುನ್ನೂರಕ್ಕಿಂತ ಹೆಚ್ಚು ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಅಂತ ಬಹಳ ಸ್ಪಷ್ಟವಾದಂತಹ ರಿಸಲ್ಟ್ ಎಲ್ಲೂ ಕೂಡ ಅತಂತ್ರ ಬರುತ್ತೆ ಅಥವಾ ಐ ಎನ್ ಡಿ ಎ ಎ ಹೆಚ್ಚು ಬರುತ್ತೆ ಅನ್ನುವಂತಹ ಒಂದೇ ಒಂದು ಸಮೀಕ್ಷೆ ಕೂಡ ಹೇಳ್ತಾ ಇಲ್ಲ ಅಂದರೆ ಎಕ್ಸಿಟ್ ಪೋಲ್ ರಿಸಲ್ಟ್ ಶಶಿಕಾಂತ್ ಅವರು ಏನ್ ಹೇಳ್ತೀರಿ ಅಂದ್ರೆ ಈಗ ಅಟ್ಲೀಸ್ಟ್ ಒಂದೆರಡು ಸುದ್ದಿ ಸಂಸ್ಥೆ ಅಥವಾ ಒಂದೆರಡು ಸಮೀಕ್ಷೆ ಎಕ್ಸಿಟ್ ಪೋಲ್ ರಿಸಲ್ಟ್ ಆದರೂ ಕೂಡ ಒಂದು ಅತಂತ್ರ ಅಂತನವ್ರು ಬರಬೇಕಾಗಿತ್ತು ಅಥವಾ ಐ ಎನ್ ಡಿ ಎರಡು ಬರುತ್ತೆನೋ ಅನ್ನುವಂಥ ನಿಟ್ಟಿನಲ್ಲಿ ಬಟ್ ಯಾರು ಕೂಡ ಸ್ಪಷ್ಟ ಬಹುಮತ ಎನ್ ಡಿ ಬಂದೇ ಬರುತ್ತೆ ಅನ್ನುವಂಥ ಒಂದು ಕ್ಲಿಯರ್ ಪಿಕ್ಚರ್ ಅನ್ನು ಹಿಡ್ತಾ ಇದ್ದಾರೆ ಏನು ಹೇಳ್ತೀರಿ ಈ ಸರ್ವೆ ಜೊತೆಗೆ ನಾವು ಸ್ವಲ್ಪ ಹಿಂದಿನ ಸರ್ವೆಗಳನ್ನು ನೀವು ಟ್ಯಾಲಿ ಮಾಡಿದರೆ ಎರಡು ಸಾವಿರ ಹದಿನಾಲ್ಕರ ಸರ್ವೆಗಳನ್ನು ನೀವು ಮಾಡಿದರೆ ಆವಾಗ ಎಲ್ಲರೂ ಸಹಿತ ಏನು ಹೇಳ್ತಾ ಇದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ಸರ್ವೆ ಏಜೆನ್ಸೀಸ್ಗಳು ಹೇಳ್ತಾ ಇದ್ದು ಏನಂತಂದ್ರೆ ಯು ಪಿ ಎಗೆ ನೂರಕ್ಕೂ ಹೆಚ್ಚು ಸೀಟ್ ಬರುತ್ತೆ ಅಂತ ಹೇಳಿದರು ಅದು ಬಂದಿರೋದು ಬರೀ ಐವತ್ತೆರಡು ಸೀಟ್ ಅದೇ ರೀತಿಯಾಗಿ ಇದಕ್ಕೆ ಎನ್ ಡಿ ಎಗೆ ಇನ್ನೂರ ಐವತ್ತು ಏಳು ಐದು ನೂರ ಅಂದ್ರೇನು ಬಹುಮತಕ್ಕಿಂತ ಕಡಿಮೆ ಬರುತ್ತೆ ಅಂತ ಹೇಳ್ತಾ ಇದ್ರು ಆ ಆವಾಗ ಏನಾಯಿತು ಇನ್ನೂರ ಎಂಬತ್ತೆರಡು ಬಂತು ಅಂದರೆ ಈಗ ನಾವು ಹೇಳೋದು ಎಲ್ಲವೂ ಸಹ ಸತ್ಯ ಆಗಿದೆಯಾ ಹಿಂದಿನ ಕಂಪೇರ್ ಮಾಡಿದರೆ ಇಲ್ಲ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಆ ವೇವು ಇತ್ತು ಆ ವೇವು ಆಮೇಲೆ ಪುಲ್ಲಾಮ ಘಟನೆ ಇವುಗಳೆಲ್ಲವನ್ನು ನೋಡಿ ದೇಶದ ರಕ್ಷಣೆ ಅದು ಇದು ಅಂತ ಹೇಳಿದರು ಆದ್ದರಿಂದ ಅದು ಒಂದು ಸ್ವಲ್ಪ ಹೆಚ್ಚು ಸೀಟ್ಗಳು ಬಂತು ಆದ್ದರಿಂದ ಈ ಸದ್ಯಕ್ಕೆ ಆಕಸ್ಮಿಕವಾಗಿ ಎನ್ ಡಿ ಎದವರೇ ಹೆಚ್ಚು ಸೀಟ್ಗಳನ್ನು ಬಂತು ಅಂತಂದರೆ ಅದು ಅದರ ಅದು ನ್ಯಾಯಯುತವಾದ ಚುನಾವಣೆ ನಡೆದಿದೆಯಾ ಅನ್ನುವ ಅನುಮಾನವು ಕಾಡುತ್ತದೆ ಮತ್ತು ಆ ಪ್ರಶ್ನೆ ಮಾಡುವ ಹಕ್ಕು ಸಹಿತ ಎಲ್ಲ ಮತದಾರರಿಗೂ ಪ್ರಜೆಗಳಿಗೂ ಇದೆ ಇದೇ ರೀತಿಯಾಗಿ ಆಮೇಲೆ ಹಿಂದೆ ಸಹಿತ ಮೋದಿ ಅವರು ಸ್ವತಃ ಸಹಿತ ಅಲ್ಲಲ್ಲ ಇವಾಗ ನಾನು ಹೇಳ್ತೇನೆ ಪ್ರಜಾಪ್ರಭುತ್ವ ಯಾವ ಗೆದ್ದರು ನಾವೇ ನಿಮಗೆ ಮಾತಾಡ್ಕೊಡಲ್ಲ ನೀವು ನಾನು ಹೇಳಿದಾಗ ನಾನ್ ಮಾತಾಡ್ತೀನಿ ಹೇಳಿದ್ರು ನಾನು ಮಾತಾಡ್ತಾ ಹೇಳಿದ

ಹೌದು ಜೈವಿಕವಾಗಿ ಯಾರು ಹುಟ್ಟಿಲ್ಲ ಅಂತ ಜೈವಿಕವಾಗಿ ನಾನು ಹುಟ್ಟಿಲ್ಲ ದೇವರು ಕಳಿಸಿದ ಸುಳ್ಳಲ್ಲ ಅದು ಭಾಷೆಯಲ್ಲಿ

ಅರ್ಥ ತಿಳ್ಕೊಂಡ್ ಮಾತಾಡಿ ಅರ್ಥ ನೀವ್ ಮಾತಾಡ್ಕೊಂಡ್ರಿ ಬಯೋಲಾಜಿಕಲ್ ಹುಟ್ಟಿಲ್ಲ ಅಂದ್ರೆ ಏನರ್ಥ ಬಯಾಲಜಿಕಲ್ ಎದ್ರೆಸ್ ಹುಟ್ಟಿಲ್ಲ ಅಂತ ಅರ್ಥ ಆಯ್ತಾ ಹೋಲಿ ಅವರೇ ಹೇಳಿದ್ರೆ ವಿಷಯ ಇರೋದೇ ಬೇರೆ ಅಲ್ಲಿ ವಿಷಯ ಅಲ್ಲ ಫುಲ್ ಸುಳ್ಳು ನಾನು ಹೇಳ್ತಾ ಇದ್ದೀನಿ ಯಾವ ಸಂಸ್ಕೃತಿ ಇದೆ ಅಪ್ಪ ಮುಂಗುಟ್ಟಿಲ್ಲ ಅಂತ ನಮ್ಮ ಭಾಷೆ ಬಳಸ್ತಿರಲಿಲ್ಲ ಒಬ್ಬ ಸಂವಿಧಾನ ಪ್ರಥಮವಾಗಿ ಇಡೀ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಬ್ಬ ಪ್ರಜಾಪ್ರಭುತ್ವ ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತಿರಿ ನಾಗರಿಕ

ನಿಮ್ಗೆ ಯೋಗ್ಯತೆ ತಿಳ್ಕೊಂಡ್ರಿ ನಿಮ್ಮ ಯೋಗ್ಯತೆ ಇದ್ರೆ ಬಿಜೆಪಿ ಪ್ರಧಾನಿ ಅಲ್ಲ ಬಿಜೆಪಿ ಪ್ರಧಾನಿ ಅಲ್ಲ ಆತ ಈ ದೇಶದ ಪ್ರಧಾನಿ ಇದ್ರೆ ನನ್ನ ಪ್ರಧಾನಿಗೆ ನನ್ನ ಪ್ರಧಾನಿಗೆ ಗೌರವವಾಗಿ ಮಾತಾಡಿದಾಗ ತಡ್ಕೊಳ್ತಕ್ಕಂಥ ಶಕ್ತಿ ನಾನು ಈ ದೇಶದ ಈ ದೇಶದ ಪ್ರಜೆ ಆಗಿ ನನಗಿಲ್ಲ ನಿನ್ನ ಪ್ರಜೆ ಅಲ್ಲ ನಿಮ್ಮ ಪ್ರಧಾನಿ ಹೇಳ್ತೀನಿ ನಾನು ಹೇಳಿದೀನಿ ನೀವ್ ಹೇಳಿದಲ್ಲ ಹೇಳಿದ್ದು ಹೇಳಿದ್ರು ಕ್ಲಿಯರ್ ಆಗಿ ಹೇಳಿದ್ರು

ಪ್ರಧಾನಿಯವರು ಮತ್ತೆ ನಮ್ಮ ದೇಶಕ್ಕೆ ಪ್ರಧಾನಿ ಆಗಬೇಕು ಮತ್ತೆ ಮೋದಿಯವ್ರು ಮತ್ತೆ ಈ ದೇಶನ ಆಡಳಿತ ಮಾಡಬೇಕು ಅಂತ ಹೇಳಿ ಒಪ್ಕೊಂಡು ಏನು ಇವತ್ತು ಎನ್ ಡಿ ಸಮೀಕ್ಷೆ ಬಂದಿದೆ ಮತದಾನೋತ್ತರ ಸಮೀಕ್ಷೆ ಬಹಿರಂಗ ಆಗಿದೆ ಅದನ್ನು ಕೂಡ ನಾವು ಗಮನಿಸೋಣ ನಿಮ್ಮ ಒಂದು ವಿಶ್ವಾಸಾರ್ಹ ಜಿ ನ್ಯೂಸ್ನ ಮತದಾನೋತ್ತರ ಸಮೀಕ್ಷೆಯ ರಿಸಲ್ಟ್ ಕೂಡ ಬಹಿರಂಗ ಆಗಿದೆ ಎನ್ ಡಿಎನ್ನೂರ ಐವತ್ ಮೂರರಿಂದ ಮುನ್ನೂರ ಅರವತ್ತೇಳು ಸ್ಥಾನವನ್ನ ಗೆಲ್ಲತ್ತೆ ಅನ್ನುವಂತಹ ರಿಸಲ್ಟ್ ಅನ್ನ ಮತದಾನೋತ್ತರ ಸಮೀಕ್ಷಾ ರಿಸಲ್ಟ್ ಅನ್ನ ನಿಮ್ಮ ಮುಂದೆ ಇಟ್ಟಿದೆ ಜಿ ನ್ಯೂಸ್ ಐ ಎನ್ ಡಿ ಐ ಎ ನೂರ ಹದಿನೆಂಟರಿಂದ ನೂರ ಹದಿಮೂರು ಸ್ಥಾನವನ್ನ ಗೆಲ್ಲತ್ತೆ ನೂರ ಮೂವತ್ತ್ ಮೂರು ಸ್ಥಾನವನ್ನ ಗೆಲ್ಲತ್ತೆ ನೂರ ಹದಿನೆಂಟರಿಂದ ನೂರ ಮೂವತ್ತ್ ಮೂರು ಇನ್ನು ಅದರ್ಸ್ ನಲವತ್ ಮೂರರಿಂದ ಅರವತ್ತೆಂಟು ಸ್ಥಾನವನ್ನ ಗೆಲ್ಲತ್ತೆ ಅಂತ ಜಿ ನ್ಯೂಸ್ ನ ಮತದಾನೋತ್ತರ ಸಮೀಕ್ಷೆ ಬಹಿರಂಗ ಆಗಿದೆ ಈಗಷ್ಟು ನಾವು ನೋಡ್ತಾ ಇದೀವಿ ಆಲ್ಮೋಸ್ಟ್ ಆಲ್ ಎಲ್ಲಾ ಮತದಾನೋತ್ತರ ಸಮೀಕ್ಷೆಯಲ್ಲೂ ಕೂಡ ಎನ್ ಡಿ ಎ ಮೈತ್ರಿಕೂಟ ಹೆಚ್ಚಿನ ಸ್ಥಾನವನ್ನ ಗೆಲ್ಲತ್ತೆ ಸೊ ಅಧಿಕಾರದ ಗದ್ದುಗೆಯನ್ನ ಹಿಡಿಯತ್ತೆ ಅನ್ನೋದನ್ನೇ ನಾವು ಗಮನಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಝಿ ನ್ಯೂಸ್ ಕಡೆಯ ಒಂದು ಮತದಾನೋತ್ತರ ಸಮೀಕ್ಷೆ ಕೂಡ ಬಹಿರಂಗ ಆಗಿದೆ ಇದೀಗ ಎನ್ ಡಿ ಎ ಮುನ್ನೂರ ಐವತ್ ಮೂರರಿಂದ ಮುನ್ನೂರ ಅರವತ್ತೇಳು ಅಂತಿದೆ ಐಎನ್ ಡಿ ಐ ಎ ಒಕ್ಕೂಟಕ್ಕೆ ನೂರ ಹದಿನೆಂಟರಿಂದ ನೂರ ಮೂವತ್ ಮೂರು ಅಂತಿದ್ದಾರೆ ಅದರ್ಸ್ ನಲವತ್ ಮೂರರಿಂದ ಅರವತ್ತೆಂಟು ಅಂತ ಹೇಳ್ತಾ ಇದ್ದಾರೆ ಎಸ್ ಭವ್ಯಗೌಡ ಗೌಡ ಅವರ ಬಹುತೇಕ ಅಂತಿಮವಾದ ರಿಸಲ್ಟ್ ಅನ್ನು ನಾವು ನೋಡ್ತಾ ಇದ್ದೀವಿ ಏನ್ ಹೇಳ್ತೀರಿ ಒಂದು ಇದು ಎಕ್ಸಿಟ್ ಪೋಲ್ಗಳು ನಿಜಾನೇ ಆಗಿದ್ರೆ ಇದು ತುಂಬಾ ನಿರಾಶದಾಯಕ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಅಕ್ಸೆಪ್ಟೆನ್ಸ್ ಅಂತ ತಗೊಳ್ಳೋಣ ಏನೇ ಜಗಳ ಮಾಡಬಹುದು ರಿಯಾಕ್ಷನ್ ಕೊಡೋದಂತೆ ಅಂದ್ರೆ ಈ ಮೌನದಲ್ಲಿ ಈಗ ಒಂದು ತಪಸ್ಸನ್ನ ಕೂತಿರುವಂತಹ ನಮ್ಮ ಸನ್ಮಾನ್ಯ ಪ್ರಧಾನ ಮಂತ್ರಿ ಅವರು ಬಯೋಲಾಜಿಕಲ್ ಅಲ್ದೆ ಇರೋರು ಮತ್ತೆ ಜನ್ಮಾನೆ ದೇವರು ದೇವರಿಂದ ಬಂದಿರೋರು ಜನ್ಮಾನೆ ತಾಳ್ದೇ ಇರುವಂತ ವ್ಯಕ್ತಿ ಜಿ ಎಸ್ ಟಿ ಬಗ್ಗೆ ಮಾತಾಡಲ್ಲ ಅಥವಾ ಇವತ್ತು ಮಣಿಪುರ್ ಮತ್ತೆ ಮೇಘಾಲಯದಲ್ಲಿ ಫ್ಲಡ್ಸ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಥವಾ ಡಿಮಾನಿಟೈಸನ್ ಅಲ್ಲಿ ಎಫೆಕ್ಟ್ ಆಗುವಂತ ಎಕನಾಮಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ಇದು ನಿರಾಶಾದಾಯಕ ಮೊದಲನೇದಾಗಿ ಇದನ್ನ ಮೊದಲನೇದಾಗಿ ನಾವು ಏನಂದ್ರೆ ನಂಬೋದಿಲ್ಲ ಈ ತರ ಒಂದು ರಿಸಲ್ಟ್ ಬಂದಿದೆ ಅಂದ್ರೆ ಟ್ಯಾಲಿ ಮಾಡೋದ್ರಲ್ಲಿ ಇಪ್ಪತ್ತೆಂಟು ಸಾವಿರ ಸೀಟ್ ಗಳ ರಿಸಲ್ಟ್ ವೆಯ್ಟ್ ಮಾಡೋಣ ಆದ್ರೂ ರಿಸಲ್ಟ್ ಇವರ ಎನ್ ಡಿ ಎ ಪರವಾಗಿ ಬಂದ್ರೆ ಏನೋ ನಾವು ಒಪ್ಕೋಬಹುದು ಆದ್ರೆ ಬಿಜೆಪಿ ಪರವಾಗಿ ಬಂದ್ರೆ ಅದು ಶುದ್ಧ ಸುಳ್ಳು ಇಲ್ಲಿ ಟ್ಯಾಲಿ ಮಾಡುವಂತ ಪರಿಸ್ಥಿತಿ ಆಗುತ್ತೆ ಉದ್ಭವವಾಗುತ್ತೆ ಕರ್ನಾಟಕದ ವಿಷಯಕ್ಕೆ ಬರ್ತೀನಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಲ್ಲಿ ಇಪ್ಪತ್ತೆಂಟು ನಾವು ಎನ್ ಡಿ ಎನ್ ತಗೋತೀವಿ ಬಿಜೆಪಿ ಮತ್ತು ಜೆಡಿಎಸ್ ಡಿ ತಗೋತೀವಿ ಯಾಕೆ ಅಂದ್ರೆ ಜನಕ್ಕೆ ಇವತ್ತು ಗ್ಯಾರಂಟಿ ಅನ್ನೋದು ಇಪ್ಪತ್ತೆಂಟು ಇಪ್ಪತ್ತೆಂಟು ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬರುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ ಯಾಕೆ ಅಂತ ಹೇಳಿದ್ರೆ ಇವತ್ತೇನು ಗ್ಯಾರಂಟಿ ಅಂತ ಕೊಟ್ಟವರು ಗ್ಯಾರಂಟಿ ಮುಂದೆ ಎಲೆಕ್ಷನ್ ಹೋಗಿದ್ದಾರೆ ಆ ಅದು ಅವರ ಲಾಜಿಕಲ್ ಫೇಲ್ ಆಗಿದೆ ನಮ್ಮಲ್ಲಿ ಕುಮಾರಣ್ಣ ಮತ್ತು ದೇವ ಪ್ರಧಾನಿಯವರ ಅವರ ಒಂದು ಮೈತ್ರಿ ಏನು ಇವತ್ತು ಕರ್ನಾಟಕ ಜನ ಒಪ್ಕೊಂಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಎನ್ ಡಿ ಎ ನಮ್ಮದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬರುತ್ತೆ ಕುಮಾರಣ್ಣ ಇದರಲ್ಲಿ ನಮಗೆ ಕರ್ನಾಟಕದಲ್ಲಿ ದೇಶದ ಸ್ಥಾನ ಗೆಲ್ತೀವಿ ನಾವು ಮೂರು ಸ್ಥಾನನೂ ಗೆಲ್ತೀವಿ ಮೂರಕ್ ಮೂರು ನಾವು ಕರ್ನಾಟಕದಲ್ಲಿ ಮೂರಕ್ಕೆ ಮೂರು ಗೆಲ್ತೀವಿ ಗೆಲ್ತೀವಿಲ್ ಅಂದ್ರೆ ಅವರ ಆಶಯಗಳು ಆದ್ರಿಂದ ಈ ಸದ್ಯಕ್ಕೆ ಆಕಸ್ಮಿಕವಾಗಿ ಇದೇ ರಿಸಲ್ಟ್ ಅನ್ನೋದು ಇದ್ರೆ ಈ ರೀತಿಯಾಗಿಲ್ಟ್ ಫೈನಲ್ ಆದ್ರೆ ಫೈನಲ್ ಆದ್ರೆ ಸರಿ ನಮ್ಮ ಹಲವಾರು ಎಕ್ಸ್ಪೆಕ್ಟೇಷನ್ ಮತ್ತು ನಿರಾಶದಾಯಕವಾದದ್ದು ಸೊ ಅದನ್ನೇ ಮಾಡಿದ್ರೆ ಮತ್ತೆ ಇನ್ನೊಂದು ಐದು ವರ್ಷಗಳ ಕಾಲ ಈ ದೇಶ ಅನುಭವಿಸಬೇಕು ಮತದಾರ ಅನುಭವಿಸಬೇಕಾಗಿದೆ ಅದು ಅವರು ಕರ್ಮ ಏನು ಮಾಡೋದು ಅಂತಿಮ ಬಹುತೇಕ ಎನ್ ಡಿ ಅನ್ನೋದು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಮುನ್ನೂರು ಮೇಲೇನೆ ಹೇಳ್ತಾ ಇದ್ದಾರೆ ಇಟ್ಸ್ ಎಕ್ಸ್ಪೆಕ್ಟೆಡ್ ದೇಶ ಅಲ್ಲ ಪ್ರಪಂಚ

ಹೆಚ್ಚು ಫೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾಲ್ಕು ಜನಕ್ಕೂ ಕೂಡ ಧನ್ಯವಾದ ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ವೀಕ್ಷಕರೇ ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ಅಂತೂ ಇಂತೂ ಅನೌನ್ಸ್ ಆಗಿದೆ ಏಳು ಹಂತದ ಚುನಾವಣೆ ದೇಶದಲ್ಲಿ ಮುಕ್ತಾಯ ಆಗಿದೆ ಒಂದು ಎರಡು ಅಂದ್ರೆ ನಾಳೆ ನಾಡಿದ್ದು ಎರಡೇ ದಿನ ಬಾಕಿ ಇದೆ ನಾಲ್ಕನೇ ತಾರೀಕು ಸ್ಪಷ್ಟ ಚಿತ್ರಣ ಸಿಗತ್ತೆ ಎಕ್ಸಿಟ್ ಪೋಲ್ಸ್ ರಿಸಲ್ಟೇ ಅಂತಿಮ ಅಲ್ಲ ಬಟ್ ಬಹುತೇಕ ಸಂದರ್ಭದಲ್ಲಿ ನಿಜ ಆಗಿರೋದ್ರಿಂದ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರ್ತಾರೆ ಆ ರಿಸಲ್ಟ್ ನಾನು ನಿಮ್ಮ ಮುಂದೆ ಬಹಳ ಸ್ಪಷ್ಟವಾಗಿ ಇಟ್ಟಿದ್ದೀನಿ ಸೊ ಇನ್ನೇನಿದ್ರು ಲೆಕ್ಕಾಚಾರ ಹಾಕಿ ನಾಲ್ಕನೇ ತಾರೀಕು ಏನಾಗುತ್ತೆ ಎಷ್ಟು ಎಕ್ಸಿಟ್ ಪೋಲ್ಸ್ ನಿಜ ಆಗಿದೆ ಎಷ್ಟು ಎಕ್ಸಿಟ್ ಪೋಲ್ಸ್ ಭವಿಷ್ಯ ಸುಳ್ಳಾಗಿದೆ ಅನ್ನೋದನ್ನ ಕಾದು ನೋಡೋಣ ಸೊ ಅದಕ್ಕೆ ಅದರ ಒಂದು ಇಂಚಿಂಚು ಮಾಹಿತಿಯನ್ನ ನಿಮ್ಮ ಜಿ ಕನ್ನಡ ನ್ಯೂಸ್ ನಲ್ಲೂ ಕೂಡ ನೀವು ಗಮನಿಸಬಹುದು ಅಂತ ಹೇಳ್ತಾ ಇವತ್ತಿನ ಈ ಲೋಕ ಭವಿಷ್ಯ ಸಮೀಕ್ಷೆಯ ಲೆಕ್ಕಾಚಾರ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ